ಸರಿಯಾಗಿ ನೋಡಬೇಕು ಯಾಕಂದ್ರೆ ನಾವು ಎಲ್ಲಿಂದ ಬಂದಿದ್ದೀವಿ ಅಂತ ಹೇಳಿದ್ರೆ ಬ್ಯಾಬಿಲೋನ್ ಇಂದ ಬಂದಿದೀವಿ ಹಂಗೇಳುವಾಗ ಎಲ್ಲವನ್ನು ಬಿಟ್ಟು ನಾವೇನ್ ಮಾಡಿದೀವಿ ಅಂದ್ರೆ ಬಂದಿದ್ದೀವಿ ಮತ್ತೆ ಯಾಕೆ ನಮ್ಮನ್ನು ಸರಿ ನೋಡ್ಬೇಕು ಅಂತ ಹೇಳಿದ್ರೆ ಸಹೋದರ ಸಹೋದರಿ ನಾವು ದೇವರಿಗೋಸ್ಕರ ಹಲವಾರು ಕೆಲಸಗಳನ್ನು ಮಾಡ್ತಾ ಇದೀವಿ ಅದೆಲ್ಲ ದೇವರ ಕೆಲಸನೇ ಬಟ್ ದೇವರು ಅದರಲ್ಲಿ ಇಷ್ಟಪಡ್ತಾರ ಅನ್ನೋದು ತುಂಬಾನೇ ಮುಖ್ಯ ಅದಕ್ಕೆ ನಮ್ಮನ್ನು ಇನ್ನೊಂದ್ಸಲ ಏನ್ ಮಾಡ್ಬೇಕಂದ್ರೆ ಸರಿಯಾದ ದಾರಿಯಲ್ಲಿ ನಾವು ಹೋಗ್ತಾ ಇದೀವಿ ರೈಟ್ ಮತ್ತೆ ನಾವು ಅದನ್ನು ಸರಿಯಾದ ರೀತಿಯಲ್ಲಿ ನಾವು ಬಂದ್ಬಿಟ್ಟು ಅದನ್ನು ನೋಡಿದ್ರೆ ನಾವ್ ಏನ್ ಅಂದ್ರೆ ಇನ್ನ ದೇವರಿಗೆ ಮೆಚ್ಚುಗೆಯಾಗಿ ಹೋಗಲು ಅದು ಇದಾಗುತ್ತೆ ಈಗ ಕೀರ್ತನೆ ನೂರ ಮೂವತ್ತೊಂಬತ್ತು ಇಪ್ಪತ್ತ್ ಮೂರು ಓದನ ದೇವ ನನ್ನನ್ನು ಪರೀಕ್ಷಿಸಿ ನನ್ನ ಹೃದಯವನ್ನು ತಿಳಿದುಕೋ ನನ್ನನ್ನು ಶೋಧಿಸಿ ನನ್ನ ಆಲೋಚನೆಗಳನ್ನು ಗೊತ್ತು ಮಾಡು ಇಪ್ಪತ್ನಾಲ್ಕು ನಾನು ಕೇಡಿನ ಮಾರ್ಗದಲ್ಲಿರುತ್ತೇನೋ ಏನೋ ನೋಡಿ ಸನಾತನ ಮಾರ್ಗದಲ್ಲಿ ನನ್ನನ್ನು ನಡೆಸು ಅದು ದೇವರೇ ನನ್ನನ್ನು ಏನ್ ಮಾಡಿ ನೀವು ಶೋಧಿಸಿ ನನ್ನನ್ನು ನನ್ನ ಹೃದಯವನ್ನು ತಿಳಿದುಕೊಳ್ಳಿ ನನ್ ನಾವು ಯಾರನ್ನು ಏನ್ ಮಾಡಬಾರ್ದು ಅಂದ್ರೆ ಯಾವುದೇ ಕಾರಣಕ್ಕೂ ಇದು ಮಾಡಬಾರ್ದು ನಾವು ಎಷ್ಟು ಮಟ್ಟಿಗೆ ದೇವರ ಪ್ರೀತಿಯಾಗಿ ಇದೀವಿ ಅನ್ನೋದೇ ಮುಖ್ಯ ಆದರೆ ಈ ವಚನದಲ್ಲಿ ನಾವು ನೋಡ್ತೀವಿ ಈ ಒಂದು ಆಧಾರದ ಮೇಲೆ ನಾವು ಇವತ್ತು ಪಾಠ ನೋಡಲಿದ್ದೀವಿ ಸಹೋದರ ಸಹೋದರಿ ಈ ಒಂದು ಪಾಠವನ್ನು ನೋಡೋದಕ್ಕೆ ಮುಂಚೆ ನಮ್ಮ ನಾವು ಸ್ವಲ್ಪ ಒಂದು ಚಿಕ್ಕ ವಿಷಯವನ್ನು ನೋಡಿ ಈ ಪಾಠದಲ್ಲಿ ಹೋಗೋಣ ಏನಂತ ನೋಡಿದ್ರೆ ಅದು ಯಾವತ್ತಿಗೂ ನಾವು ಈ ಇರೋವರೆಗೂ ಈ ಲೋಕದಲ್ಲಿ ಆ ಒಂದು ವಿಷಯಗಳನ್ನು ಮರೆಯಲೇಬಾರ್ದು ಏನಂತ ಹೇಳಿದ್ರೆ ನಮ್ಮ ಒಂದು ಈ ಒಂದು ಈ ಇಂದ ಇಲ್ಲಿಂದ ಬಂದಿದ್ದು ಆ ಒಂದು ವಿಷಯ ಇನ್ನೊಂದು ಬಂದ್ಬಿಟ್ಟು ನಮ್ಮ ಒಡಂಬಡಿಕೆ ಇದನ್ನು ನಾವು ಯಾವತ್ತು ಏನ್ ಮಾಡಬಾರ್ದು ಅಂದ್ರೆ ಮರೆಯಬಾರ್ದು ಏನಂತ ಹೇಳಿದ್ರೆ ಈ ಕತ್ತಲೆಯಿಂದ ನಮ್ಮನ್ನು ದೇವರು ಏನ್ ಮಾಡಿದ್ದಾರೆ ಅಂದ್ರೆ ಬೆಳಕಿಗೆ ತಂದಿದ್ದಾರೆ ಯಾವ ರೀತಿ ಇತ್ತು ಅಂತ ಹೇಳಿದ್ರೆ ನೋಡಿ ಒಂದು ದಿನ ನಮ್ಗೆ ದೇವರು ಯಾರಂತ ಗೊತ್ತಿಲ್ಲ ಬ್ಯಾಬಿಲೋನ್ ಇರುವಾಗ ದೇವರ ಒಂದು ಉನ್ನತವಾದ ಯೋಜನೆ ಏನು ಅಂತ ಗೊತ್ತಿಲ್ಲ ಹಿಂಗಿದ್ವಿ ದೇವರು ಏನ್ ಮಾಡಿದ್ರು ಅವ್ರ ನಾಮವನ್ನು ನಮಗೆ ಏನ್ ಮಾಡಿದ್ರು ತಿಳಿಸಿದ್ರು ಟ್ರಿನಿಟಿ ಬಗ್ಗೆ ನಾವು ಏನ್ ತಿಳ್ಕೊಂಡಿದ್ದೀವಿ ಹ್ಮ್ ಬ್ಯಾಬಿಲೋನ್ ನಲ್ಲಿ ಇರುವಾಗ ಟ್ರಿನಿಟಿ ಬಗ್ಗೆ ಏನ್ ತಿಳ್ಕೊಂಡಿದ್ರು ಅಂದ್ರೆ ಇವರೇ ಅವರು ಅವರೇ ಇವರು ಇವ್ರು ಇಲ್ಲಿ ಇರುವಾಗ ಅಲ್ಲಿ ಇದ್ರು ಅಲ್ಲಿ ಇರುವಾಗ ಇಲ್ಲಿ ಇದ್ರು ಒಂದೇ ಕನ್ಫ್ಯೂಷನ್ ಅಲ್ಲಿ ಏನಾಯ್ತಾ ಅಂದ್ರೆ ಹೋಗ್ತಾ ಇತ್ತು ಆದ್ರೆ ನೋಡಿ ಒಂದು ಇದು ನಾವು ಬರುವಾಗ ಯಹೋವನ್ ದೇವರು ಅವರಿಗೆ ಆರಂಭ ಅನ್ನೋದೇ ಅಲ್ಲ ಕೋಣೆ ಅನ್ನೋದೇ ಅಲ್ಲ ಅವರೇ ಮೊದಮೊದಲು ಅವರ ಮೂಲಕ ಅವರ ಮೊದಲನೇ ಸೃಷ್ಟಿ ಅವರು ಮೊದಮೊದಲು ಸೃಷ್ಟಿ ಮಾಡಿದ್ದು ಯಾರನ್ನ ಏಸುಬ್ರಭುವನ್ನ ಯೇಸುಬ್ರಭುವನ್ನ ಇಟ್ಟು ಈ ಎಲ್ಲವನ್ನು ಏನ್ ಮಾಡಿದ್ದಾರೆ ಸೃಷ್ಟಿ ಮಾಡಿದ್ದಾರೆ ಪವಿತ್ರ ಆತ್ಮ ಉನ್ನತದಿಂದ ಬರುವ ಬೆಲ ಅದು ಅದರಿಂದನೇ ನಾವು ಹಲವಾರು ನಾವು ನಾವೇನ್ ಮಾಡ್ತಾ ಇದ್ದೀವಿ ನೋಡಿ ಇದನ್ನು ನಾವು ಅದೇ ಕತ್ತಲಿನಿಂದ ಬೆಳಕಿಗೆ ಬಂದಿದ್ದು ಕಾರಣ ಏನಂದ್ರೆ ಇದೆ ಮೊದಲು ಇದ್ದೀವಿ ಈಗ ಏನ್ ಮಾಡಿದ್ದಾರೆ ಬೆಳಕಿಗೆ ನಮ್ಮನ್ನು ತಂದಿದ್ದಾರೆ ಆಮೇಲೆ ಹಲವಾರು ವಿಷಯಗಳು ನಮಗೆ ಏಸು ಕ್ರಿಸ್ತನ ಮರಣದಲ್ಲಿ ಏಸು ಕ್ರಿಸ್ತು ನಮಗ ನಮ್ ಯೇಸು ಪ್ರಭು ನಮ್ಗಾಗಿ ಏನ್ ಮಾಡಿದ್ರು ಮರಣ ಹೊಂದಿದ್ರು ಅಂತ ತಿಳ್ಕೊಂಡಿದ್ವಿ ಅದ ಯಾವ ರೀತಿಯಲ್ಲಿ ಇತ್ತು ಅಂತ ಕೇಳಿದ್ರೆ ಏನಿಲ್ಲ ಅವರತ್ರ ಹತ್ರ ಆನ್ಸರ್ ಇಲ್ಲ ನೋಡಿ ಆ ಮರಣದಲ್ಲಿ ಮರೆಯಾಗಿದ್ದ ಹಲವಾರು ವಿಷಯಗಳನ್ನು ನಮ್ಗೆ ಏನ್ ಮಾಡಿದ್ದಾರೆ ಅಂದ್ರೆ ತಿಳಿಸಿದ್ದಾರೆ ಕ ಕಡೆಯದಾಗಿ ಅವಳನ್ನು ಬಿಟ್ಟು ನೀನೇನು ಮಾಡೋ ಆಚೆ ಬಾ ಅಂತ ಹೇಳಿ ನಮಗೆ ಎಲ್ಲ ಕರೆಸಿದ್ದಾರೆ ಬಂದು ನಾವು ಈ ಒಂದು ವಿಷಯಗಳನ್ನು ಯಾವತ್ತು ಏನು ಮಾಡಬಾರ್ದು ಅಂದ್ರೆ ನೆನಪಿನಲ್ಲಿ ಇಟ್ಟುಕೊಳ್ಳಬೇಕು ಯಾಕಂದರೆ ನಮ್ಮನ್ನು ಕತ್ತಲೆಯಿಂದ ಏನು ಮಾಡಿದ್ದಾರೆ ಬೆಳಕಿಗೆ ತಂದಿದ್ದಾರೆ ಇನ್ನೊಂದು ವಿಷಯ ಏನಂತ ಹೇಳಿದ್ರೆ ನಮ್ಮ ಒಡಂಬಡಿಕೆ ನಾವು ಯಾವ್ದರ ಮುಖಾಂತರ ಒಡಂಬಡಿಕೆಯನ್ನು ನಾವು ಮಾಡಿದ್ದೀವಿ ಅಂತ ಹೇಳಿದ್ರೆ ಯಜ್ಞದ ಮೂಲಾಂಕ ಯಜ್ಞದ ಮೂಲಕ ನಾವು ಒಡಂಬಡಿಕೆ ಮಾಡಿದ್ದೀವಿ ಅಂತ ಹೇಳಿದ್ರೆ ನಮ್ಮನ್ನು ಸಂಪೂರ್ಣವಾಗಿ ದೇವರಿಗೆ ಏನು ಮಾಡಿದ್ದೀವಿ ಅಂದರೆ ಒಪ್ಪಿಸಿದ್ದೇವೆ ಅರ್ಪಣೆ ಮಾಡಿದ್ದೇವೆ ಹೆಂಗೆ ಅಂತ ಹೇಳಿದ್ರೆ ಈ ಲೋಕದಲ್ಲಿ ನಮ್ಗೆ ಗೊತ್ತು ಯಾವದ ಹಿಂದೆ ಈ ಲೋಕ ಹೋಗ್ತಾ ಇದೆ ಅಂದ್ರೆ ಹಣದ ಹಿಂದೆ ಹೋಗ್ತಾ ಇದೆ ಅದರ ಕೊನೆ ಏನಂತ ನೋಡಿದ್ರೆ ನಾಶವೇ ಆದರೆ ನಮಗೆ ಆ ಒಂದು ಈ ಲೋಕದಲ್ಲಿ ಇಷ್ಟವಾಗಿದ್ದ ಎಲ್ಲ ಕಾರ್ಯವನ್ನು ನಾವೇನ್ ಅಂದ್ರೆ ಸಿಲುಬೆಗೆ ಏರಿಸಿ ಅವರ ಚಿತ್ತವನ್ನು ನಾವು ಏನ್ ಮಾಡಿದ್ದೀವಿ ನೆರವೇರಿಸಲು ಬಂದಿದ್ದೀವಿ ಇವತ್ತಿಗೂ ಈ ಒಂದು ವಿಷಯದಲ್ಲಿ ನಾವು ನೆನಪಿನಲ್ಲಿ ಇಟ್ಟು ಯಾಕಂದ್ರೆ ಈ ಲೋಕದಲ್ಲಿ ಲೋಕ ಸೈತಾನ ನಮ್ಮ ಬೆಲಹೀನತೆ ಎಲ್ಲವೂ ಮಾಡುತ್ತೆ ಅಂದರೆ ನಮ್ಮನ್ನು ಸರಿಯಾದ ದಾರಿಯಲ್ಲಿ ಇಂದ ಅವನು ಏನ್ ಮಾಡ್ತಾನೆ ಅವನು ತಪ್ಪಿಸ್ತಾನೆ ಅದರಲ್ಲಿ ನಾವು ಏನ್ ಮಾಡ್ಬೇಕಂದ್ರೆ ಈ ಒಂದು ವಿಷಯಗಳು ನಾವು ನೆನಪಿನಲ್ಲಿ ಇಟ್ಟುಬೇಕು ಬೇಕು ವಚನ ರೋಮಾಪುರದವರಿಗೆ ಚನ ಹನ್ನೆರಡನೇ ಅಧಿಕಾರ ಒಂದು ಸಹೋದರರೇ ದೇವರ ಕನಿಕರವನ್ನು ನಿಮ್ಮ ನೆನಪಿಗೆ ತಂದು ನಿಮ್ಮನ್ನು ಬೇಡಿಕೊಳ್ಳುವುದೇನೆಂದರೆ ನೀವು ನಿಮ್ಮ ನಿಮ್ಮ ದೇಹಗಳನ್ನು ದೇವರಿಗೆ ಮೀಸಲಾಗಿಯೂ ಮೆಚ್ಚುಗೆಯಾಗಿಯೂ ಇರುವ ಸಜೀವ ಯಜ್ಞವಾಗಿ ಅರ್ಪಿಸಿರಿ ಅರ್ಪಿಸಿರಿಂದ ಸಹೋದರರೇ ನೀವು ನಿಮ್ಮ ದೇಹಗಳನ್ನು ಪರಿಶುದ್ಧವೂ ದೇವರಿಗೆ ಮೆಚ್ಚುಗೆಯೂ ಆಗಿರುವ ಸಜೀವ ಯಜ್ಞವಾಗಿ ಸಮರ್ಪಿಸಬೇಕೆಂದು ದೇವರ ಕರುಣೆಯಿಂದ ನಾನು ನಿಮ್ಮನ್ನು ಬೇಡಿಕೊಳ್ಳುತ್ತೇನೆ ಇದೇ ನಿಮ್ಮ ಯೋಗ್ಯವಾದ ಸೇವೆಯಾಗಿದೆ ನೋಡಿ ಈ ಒಂದು ಇಲ್ಲಿ ನಾವು ಬರುವಾಗ ಏನಂದ್ರೆ ಈ ಒಂದು ಇದರಲ್ಲಿ ನಾವು ಹಲವಾರು ಹಲವಾರು ಯಜ್ಞಗಳನ್ನು ಏನ್ ಮಾಡ್ತೀವಿ ಸಜೀವ ಯಜ್ಞವಾಗಿ ಅರ್ಪಿಸುತ್ತೇವೆ ಅದೇ ಈ ಒಂದು ಓಟದಲ್ಲಿ ಇರುವ ಮುಖ್ಯವಾದ ವಿಷಯ ಯಾಕಂದ್ರೆ ಎಲ್ಲರಿಗೂ ಏನಿರದೆ ಏನಾದ್ರೂ ಒಂದು ಕೆಲಸಗಳು ಇರುತ್ತೆ ಆದ್ರೆ ಎಲ್ಲ ಓಕೆ ಬಟ್ ಅದು ದೇವರಿಗೆ ಮೆಚ್ಚುಗೆಯಾಗಿದೆಯಾ ಅನ್ನೋದೇ ತುಂಬಾ ಮುಖ್ಯವಾಗಿ ನಾವು ನೋಡ್ಬೇಕು ಬಕ ನಾವ್ ಏನ್ ಮಾಡ್ತೀವಿ ಅಂದ್ರೆ ಕೆಲಸಗಳನ್ನು ತುಂಬಾನೇ ಮುಖ್ಯವಾಗಿ ನೋಡ್ತೀವಿ ಬಟ್ ಆ ಕೆಲಸದಲ್ಲಿ ದೇವರು ತುಂಬಾ ಮುಖ್ಯ ಒಂದು ಪೇತ್ರನು ಎರಡನೇ ಅಧಿಕಾರ ನೀವು ಸಹ ಜೀವವುಳ್ಳ ಕಲ್ಲುಗಳಾಗಿದ್ದು ಆತ್ಮ ಸಂಬಂಧವಾದ ಮಂದಿರವಾಗುವುದಕ್ಕೆ ಕಟ್ಟಲ್ಪಡುತ್ತಾ ಇದ್ದೀರಿ ಮತ್ತು ಏಸು ಕ್ರಿಸ್ತನ ಮೂಲಕ ದೇವರಿಗೆ ಸಮರ್ಪಕವಾದ ಆತ್ಮೀಯ ಯಜ್ಞಗಳನ್ನು ಸಮರ್ಪಿಸುವುದಕ್ಕೆ ಪವಿತ್ರ ಯಾಜಕ ವರ್ಗದವರಾಗಿದ್ದೀರಿ ನೋಡಿ ನಮ್ಮನ್ನು ಯಾವ ಮಟ್ಟಿಗೆ ಅವರು ಒಂದು ಯಾಜಕದ ವರ್ಗದವರಾಗಿ ದೇವರು ಮಾಡಿದ್ದಾರೆ ಅಂದ್ರೆ ಅಷ್ಟು ಮಟ್ಟಿಗೆ ಮಾಡಿದ್ದಾರೆ ಇದರ ಮುಂದೆ ಒಬ್ಬರಿಗೆ ಮಾಡಿದ್ರು ಯಾರಂದ್ರೆ ಹಳೆ ಒಡಂಬಡಿಕೆಯ ಇದಲ್ಲಿ ಇದ್ದಿದ್ದ ಇವ್ರಿಗೆ ಏನ್ ಮಾಡಿದ್ರು ಅಂದ್ರೆ ಈ ಒಂದು ವಿಶೇಷವಾದ ಒಂದು ವಿಷಯವನ್ನು ಮಾಡಿದ್ರು ಯಾಕಂದ್ರೆ ಎಲ್ಲಾ ಜನಕ್ಕಿಂತನೇ ಇಸ್ರೇಲರ್ನ ಏನ್ ಮಾಡಿದ್ರು ದೇವರು ತಿಳಿದುಕೊಂಡ್ರು ಅವರ ಮುಖಾಂತರ ಹಲವಾರು ವಿಷಯಗಳನ್ನು ಹೇಳಿದ್ರು ಹೇಳಿ ಯಾ ಯಾವ ರೀತಿ ಯಜ್ಞವನ್ನು ಅವರು ಅರ್ಪಿಸಬೇಕು ಯಾವ ರೀತಿ ಬಲಿಗಳನ್ನು ಅರ್ಪಿಸಬೇಕು ಎಲ್ಲವನ್ನು ಏನು ಮಾಡಿದ್ದಾರೆ ಅವ್ರು ಹೇಳಿದರು ತುಂಬಾ ಸಂತೋಷದಿಂದ ಇದ್ದರು ಯಾಕಂದ್ರೆ ದೇವ್ರ ಪಕ್ಕದಲ್ಲೆಲ್ಲ ಇದ್ದಾರೆ ಅವ್ರಿಗೆಲ್ಲ ಯಾರು ಗೊತ್ತು ಅಂದ್ರೆ ಯಾರು ಗೊತ್ತಿಲ್ಲ ನಮಗೆ ದೇವ್ರು ಏನು ಮಾಡಿದ್ದಾರೆ ತಿಳಿಸಿದ್ದಾರೆ ಎಲ್ಲವನ್ನು ತುಂಬಾ ಸಂತೋಷದಿಂದ ಇದ್ದರು ಅದೇ ರೀತಿ ತಾನೆ ನಮಗೂ ಈ ಒಂದು ದಿನದಲ್ಲಿ ಲೋಕದಲ್ಲಿಂದ ಹಿಡಿದು ಆಚೆ ಬಂದು ನಮ್ಗೆ ದೇವರ ಹಲವಾರು ಸತ್ಯವನ್ನು ನಮ್ಗೆ ಏನು ಮಾಡಿದ್ದಾರೆ ತಿಳಿಸಿದ್ದಾರೆ ಆ ಇಸ್ರೇಲ್ ಜನರು ಹಂಗೆ ಇದ್ರು ನೋಡಿ ಆಮೋಸ್ ಐದನೇ ಅಧಿಕಾರ ಇಪ್ಪತ್ತೆರಡು ನೀವು ನನಗೆ ದಹನ ಬಲಿಗಳನ್ನು ಆಹಾರ ಅರ್ಪಣೆಗಳನ್ನು ಅರ್ಪಿಸಿದರೂ ನಾನು ಅವುಗಳನ್ನು ಅಂಗೀಕರಿಸುವುದಿಲ್ಲ ಇಲ್ಲವೇ ನಿಮ್ಮ ಕೊಬ್ಬಿದ ಪ್ರಾಣಿಗಳ ಸಮಾಧಾನದ ಬಲಿಗಳನ್ನು ಲಕ್ಷಿಸುವುದಿಲ್ಲ ನೋಡಿ ದೇವರೇ ಯಾವ ರೀತಿ ಇವರು ಬಲಿಗಳನ್ನು ಅರ್ಪಿಸಬೇಕು ಎಲ್ಲವನ್ನು ತಿಳಿಸಿಕೊಟ್ಟಿದ್ದು ದೇವರೇ ಆ ದೇವರೇ ಏನ್ ಹೇಳ್ತಾರೆ ಅಂದ್ರೆ ನಾನು ಏನ್ ಮಾಡಲ್ಲ ಇದನ್ನು ಅಂಗೀಕರಿಸುವುದಿಲ್ಲ ಅಂತ ಹೇಳ್ತಾ ಇದಾರೆ ಇಪ್ಪತ್ಮೂರು ನಿಮ್ಮ ಹಾಡುಗಳ ಬೊಬ್ಬೆಗಳನ್ನು ನನ್ನಿಂದ ತೊಲಗಿಸಿರಿ ನಿಮ್ಮ ವೀಣೆಗಳ ಮಧುರ ಸ್ವರವನ್ನು ನಾನು ಕೇಳುವುದಿಲ್ಲ ನೋಡಿ ವೀಣೆಗಳ ಮಧುರ ಸ್ವರವನ್ನು ನಾನು ಅದೆಲ್ಲ ಇದ್ರೆಲ್ಲ ಈ ರೀತಿ ಮಾಡ್ಬೇಕಂತ ಹೇಳಿದ್ದೆ ದೇವ್ರೆ ಅವ್ರಿಗೆ ಬಟ್ ಅವ್ರ ಏನ್ ಹೇಳ್ತಾ ಇದಾರೆ ಅಂದ್ರೆ ಈ ಸ್ವರಗಳನ್ನು ನಾನು ಏನ್ ಮಾಡಲ್ಲ ಕೇಳುವುದಿಲ್ಲ ಎಸೆಯ ಒಂದನೇ ಅಧಿಕಾರ ಹನ್ನೊಂದು ನೀವು ಲೆಕ್ಕವಿಲ್ಲದಷ್ಟು ಯಜ್ಞಗಳನ್ನು ನನಗೆ ಅರ್ಪಿಸುವ ಉದ್ದೇಶವೇನು ಎಂದು ಕರ್ತನು ನುಡಿಯುತ್ತಾನೆ ಟಗರುಗಳ ದಹನ ಬಲಿಗಳು ಪುಷ್ಟಿ ಪ್ರಾಣಿಗಳ ಕೊಬ್ಬು ಇದೆಲ್ಲ ನನಗೆ ಸಾಕಾಯಿತು ಹೋರಿ ಕುರಿ ಹೋತಗಳ ರಕ್ತಕ್ಕೆ ನಾನು ಸಂತೋಷ ಪಡುವುದಿಲ್ಲ ನೋಡಿ ಏನ್ ಹೇಳ್ತಾ ಇದ್ರೆ ಇದನ್ನ ಮಾಡಿ ಹೇಳಿದ ಯಾರು ದೇವರೇ ದೇವರೇ ರಕ್ತವನ್ನು ಇದು ಬಲಿ ಹೆಂಗ್ ಮಾಡ್ಬೇಕು ಕುರಿಗಳನ್ನು ಹಿಡಿಬೇಕು ಎಲ್ಲವನ್ನು ಮಾಡಿದವರ ಬಟ್ ಏನ್ ಹೇಳ್ಬಿಟ್ರು ಅಂದ್ರೆ ಸಂತೋಷ ಪಡುವುದಿಲ್ಲ ಅಂತ ಹೇಳ್ಬಿಟ್ರು ಹನ್ನೆರಡು ನೀವು ನನ್ನ ಸನ್ನಿಧಿಯಲ್ಲಿ ಕಾಣಿಸಿಕೊಳ್ಳಬೇಕೆಂದು ಬರುತ್ತೀರಲ್ಲ ನನ್ನ ಪ್ರಾಕಾರಗಳನ್ನು ತುಳಿಯಲು ಯಾರು ನಿಮ್ಮನ್ನು ಕೇಳಿಕೊಂಡರು ನೋಡಿ ಅವರೇ ಹೇಳಿದ್ದು ಈ ರೀತಿ ಎಲ್ಲ ನೀವು ಮಾಡ್ಬೇಕಂತ ಈಗ ಯಾರು ನಿಮ್ಗೆ ಹೇಳಿದ್ದು ಅಂತ ಹೇಳ್ತಾ ಇದಾರೆ ಯಾಕೆ ದೇವರು ಈ ತರ ಹೇಳ್ಬಿಟ್ರು ಹದ್ಮೂರ್ನೇನಾ ಇನ್ನು ವ್ಯರ್ಥವಾದ ಕಾಣಿಕೆಗಳನ್ನು ತಾರದಿರಿ ಧೂಪವು ನನಗೆ ಅಸಹ್ಯ ಹುಣ್ಣಿಮೆಗಳು ಸಬ್ಬತ್ತುಗಳು ಸಭೆಗಳು ಕೂಡುವುದು ಇವು ಬೇಡ ದುಷ್ಟನ ದುಷ್ಟತನದಿಂದ ಕೂಡಿದ ವಿಶೇಷ ಕೂಟವನ್ನು ಸಹ ನಾನು ಸಹಿಸಲಾರೆನು ನಿಮ್ಮ ಹುಣ್ಣಿಮೆಗಳನ್ನು ನೇಮಕವಾದ ಹಬ್ಬಗಳನ್ನು ನನ್ನ ಆತ್ಮವು ಹಾಗೆ ಮಾಡುತ್ತದೆ ಅವು ನನಗೆ ಭಾರ ಸಹಿಸಲು ಬೇಸರ ನೀವು ನಿಮ್ಮ ಕೈಗಳನ್ನು ಚಾಚಲು ನಾನು ನನ್ನ ಕಣ್ಣುಗಳನ್ನು ನಿಮಗೆ ಮರೆ ಮಾಡುವೆನು ಹೌದು ನೀವು ಬಹು ಪ್ರಾರ್ಥನೆಗಳನ್ನು ಮಾಡಿದರೂ ನಾನು ಕೇಳನು ನಿಮ್ಮ ಕೈಗಳು ರಕ್ತದಿಂದ ತುಂಬಿಯವೆ ನೋಡಿ ಏನು ಅರ್ಥ ಅಂದ್ರೆ ನಿಮ್ಮ ಕೈಗಳು ಏನಾಗಿದೆ ಅಂದ್ರೆ ರಕ್ತದಿಂದ ತುಂಬಿದೆ ಎಲ್ಲವನ್ನೂ ಅವರು ಹೇಳಿದಂತೆ ಅವ್ರು ಮಾಡಿದ್ರು ಆದ್ರೆ ದೇವರಿಗೆ ಯಾಕೆ ಇದೆಲ್ಲ ಇಷ್ಟ ಇಷ್ಟು ನಾವು ನೋಡಿದ್ವಲ್ಲ ಇದೆಲ್ಲಾನು ಬಂದ್ಬಿಟ್ಟು ದೇವರು ಹೇಳಿದ್ದೆ ಅವ್ರು ಮಾಡಿದ್ದು ಆದ್ರೆ ಅವ್ರಿಗೆ ಇಷ್ಟವಾಗಿಲ್ಲ ಯಾಕೆ ಅಂತ ಹೇಳಿದ್ರೆ ಕೈಗಳು ರಕ್ತದಿಂದ ತುಂಬಿದೆ ಅಂತ ಹೇಳಿದ್ರೆ ಸಹೋದರ ಸಹೋದರಿಯರೇ ನಮ್ಮನ್ನು ಒಂದ್ಸಲ ನಾವು ಏನ್ ಮಾಡ್ಬೇಕಂದ್ರೆ ದೇವರ ಕೆಲಸನೇ ದೇವರ ವಿಷಯನೇ ಆದ್ರೆ ನಮ್ಮನ್ನು ಒಂದ್ಸಲ ಏನ್ ಮಾಡ್ಬೇಕಂದ್ರೆ ಇದು ದೇವರಿಗೆ ಪ್ರಿಯವಾಗಿದ್ಯಾ ಅಲ್ಲ ಮನುಷ್ಯ ಅಲ್ಲ ಸಹೋದರ ಸಹೋದರಿಯರಿಗೆ ಇದು ಪ್ರಿಯವಾಗಿದೆಯಾ ಅಂತ ನಾವು ನೋಡ್ಬೇಕು ಯಾಕಂದ್ರೆ ಮನುಷ್ಯನಿಗೆ ಪ್ರಿಯವಾಗಿರೋದು ದೇವರಿಗೆ ಹೆಂಗಿದೆ ಅಂದ್ರೆ ಅದು ಬಂದು ಇಷ್ಟವಾಗಿರಲ್ಲ ಅಂತ ನಮ್ಗೆ ವಚನ ಇದೆ ಹಂಗಾದ್ರೆ ನಮ್ಮನ್ನು ಒಂದ್ಸಲ ಏನ್ ಮಾಡ್ಬೇಕಂದ್ರೆ ಸರಿಯಾದ ದಾರಿಯಲ್ಲಿ ನಾವು ಏನ್ ಮಾಡ್ಬೇಕು ಹೋಗ್ತಾ ಇದೀವಿ ಬಟ್ ಅದು ಕರೆಕ್ಟಾ ಅನ್ನೋದು ನಾವು ಸ್ವಲ್ಪ ನೋಡ್ಬೇಕು ಅಂತ ವ್ಯವಹಾನ ಎಂಟನೇ ಅಧಿಕಾರ ನಲವತ್ನಾಲ್ಕು ನೀವು ನಿಮ್ಮ ತಂದೆಯಾದ ಸೈತಾನನಿಗೆ ಸಂಬಂಧಪಟ್ಟವರಾಗಿದ್ದೀರಿ ನಿಮ್ಮ ತಂದೆಯ ದುರಾಶಿಗಳನ್ನೇ ನೀವು ಮಾಡುವುದಕ್ಕೆ ಇಚ್ಛಿಸುತ್ತೀರಿ ಅವನು ಆದಿಯಿಂದಲೂ ಕೊಲೆಗಾರನಾಗಿದ್ದು ಸತ್ಯದಲ್ಲಿ ನಿಲ್ಲಲಿಲ್ಲ ಯಾಕೆಂದರೆ ಅವನಲ್ಲಿ ಸತ್ಯವೇ ಇಲ್ಲ ಅವನು ಸುಳ್ಳಾಡುವಾಗ ತನ್ನ ಸ್ವಂತವಾದವುಗಳಿಂದ ಏನು ಏನು ಹೇಳ್ಬಿಟ್ರು ನೋಡಿ ನೀವು ನಿಮ್ಮ ತಂದೆಯಾದ ಸೈತಾನಿಗೆ ಸಂಬಂಧಪಟ್ಟವರಾಗಿದ್ದಾರೆ ತಂದೆ ಅಂದ್ರೆ ಸೈತಾನನು ಏನಾಗಿದ್ದಾನೆ ಒಂದು ತಂದೆ ಆಗಿದ್ದಾನೆ ಅವನ ಮೂಲಕ ನೀವೇನ್ ಮಾಡಿದೀರ ತಂದೆ ಆಗಿದ್ದೀರಾ ಅಂತ ಹೇಳ್ತಾರೆ ನೋಡಿ ಈಗ ಲೋಕದಲ್ಲಿ ಒಂದು ಪೊಲೀಸ್ ಇರ್ತಾರೆ ಅನ್ಕೊಲಿ ಮಗ ಇರ್ತಾನೆ ಈಗ ಪೊಲೀಸ್ಗೆ ಈಗ ಮಗನಿಗೆ ಮಗ ಬಂದ್ಬಿಟ್ಟು ಏನ್ ಮಾಡಿದಾನೆ ಕಲ್ಲ ಪೊಲೀಸ್ ಬಂದ್ಬಿಟ್ಟು ಅಪ್ಪ ಸರಿನಾ ಈಗ ಪೊಲೀಸ್ಗೆ ಒಂದು ಪೊಲೀಸ್ ಆಗಿ ಕೆಲ್ಸ ಮಾಡೋರು ಏನ್ ಮಾಡಿದಾರಂದ್ರೆ ನನ್ ಮಗ ಕಲ್ಲ ಅಂತ ಆ ಹೇಳೋದ್ರಲ್ಲಿ ಇಷ್ಟವಾಗಿರುತ್ತಾ ಆದ್ರೆ ನೋಡಿ ಇವ್ರು ಬೇಕಾದ್ರೆ ಇಷ್ಟ ಪಡ್ಬೋದು ಯಾಕಂದ್ರೆ ಮಗ ಇಷ್ಟ ಪಡ್ಬೋದು ಯಾಕಂದ್ರೆ ಮಗ ಕಲ್ಲಾನೆ ಬಟ್ ನನ್ನ ತಂದೆ ಪೊಲೀಸು ಒಂದು ಒಳ್ಳೆ ಇದು ಒಳ್ಳೆ ಕೆಲಸ ಮಾಡ್ತಾರೆ ಯಾವುದೇ ಒಂದು ಇದು ಮಾಡಲ್ಲ ಅಂತ ಇವ್ರು ಬೇಕಾದ್ರೆ ಹೆಮ್ಮೆ ಪಡ್ಕೋಬಹುದು ಸಂತೋಷ ಪಡ್ಕೋಬಹುದು ಆದ್ರೆ ಅಪ್ಪನಿಗೆ ಇದ್ರಲ್ಲಿ ಏನಾದ್ರು ಸಂತೋಷ ಇರುತ್ತ ಆ ರೀತಿ ನಾವೇನ್ ಮಾಡ್ಬಾರ್ದು ಅಂದ್ರೆ ನಾವಿಲ್ಲ ಇಸ್ರೇಲ್ ಜನರು ಹಂಗ ಮಾಡ್ಬಿಟ್ಟು ಅದಕ್ಕೆ ದೇವ್ರು ಏನ್ ಮಾಡ್ಬಿಡ್ತಾರೆ ನಿನ್ ತಂದೆಯಾದ ಯಾರದು ಸೈತಾನ ಅಂತ ಹೇಳ್ತಾ ಇದ್ದಾರೆ ಆ ಇದೆಲ್ಲ ಏನಾಗಿದೆ ಅಂದ್ರೆ ನಮಗೆ ಒಂದು ಎಚ್ಚರಿಕೆಯಾಗಿ ಒಂದು ಪಾಠವಾಗಿ ಇದೆ ಅಂತ ತೀತನಿಗೆ ಒಂದನೇ ಅವರು ತಾವು ದೇವರನ್ನು ಅರಿತವರೆಂದು ಹೇಳಿಕೊಳ್ಳುತ್ತಾರೆ ಆದರೆ ಅವರು ಅಸಹ್ಯರು ಅವಿದೇಯರು ಸತ್ಕಾರ್ಯಗಳಿಗೆಲ್ಲ ಭ್ರಷ್ಟರೂ ಆಗಿರುವುದರಿಂದ ದೇವರನ್ನು ತಮ್ಮ ಕೃತ್ಯಗಳಿಂದಲೇ ಅಲ್ಲಗೆಳೆಯುವರು ನೋಡಿ ಅವರು ದೇವರನ್ನು ಅರಿತಿದ್ದಾರೆ ಎಂದು ಹೇಳಿಕೊಳ್ಳುತ್ತಾರೆ ಬರೀ ಬಾಯಿ ಮಾತಲ್ಲಿ ಆದರೆ ಅವರ ಕ್ರಿಯೆಗಳ ಮುಖಾಂತರ ಏನ್ ಮಾಡ್ತಾರೆ ಅಂದ್ರೆ ಅವರು ನನಗೂ ಸಂಬಂಧನೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಯಾಕಂದ್ರೆ ಅವರು ಕ್ರಿಯೆ ಯಾವ ರೀತಿ ಇದೆ ಅಂದ್ರೆ ಅದು ದೇವರಿಗೆ ಮೆಚ್ಚುಗೆಯಾದ ಕ್ರಿಯೆ ಅಲ್ಲ ಬಟ್ ಬಾಯಿ ಮಾತಲ್ಲಿ ಏನ್ ಹೇಳ್ತಾ ಇದಾರೆ ಅಂದ್ರೆ ನಾನು ದೇವರಿಗೆ ಪ್ರಿಯ ಅಂತ ಹೇಳ್ತಾ ಇದ್ರೆ ಎಸೆಯ ಇಪ್ಪತ್ತೊಂಬತ್ತು ಹದ್ಮೂರು ಹೀಗಿರುವುದರಿಂದ ಕರ್ತನು ಹೇಳುವುದೇನೆಂದರೆ ಈ ಜನರು ಬಾಯಿಂದ ನನ್ನನ್ನು ಸಮೀಪಿಸಿ ಅವರ ತುಟಿಗಳಿಂದ ನನ್ನನ್ನು ಸನ್ಮಾನಿಸುತ್ತಾರೆ ಆದರೆ ತಮ್ಮ ಹೃದಯವನ್ನು ನನಗೆ ದೂರ ಮಾಡಿಕೊಂಡು ಬಾಯಿ ಪಾಠವಾಗಿ ಕಲಿತಿರುವ ಮನುಷ್ಯರ ಆಜ್ಞೆಗೆ ಸರಿಯಾದ ಭಯವನ್ನು ಮಾತ್ರ ನನ್ನಲ್ಲಿಟ್ಟಿದ್ದಾರೆ ಅದೇ ಅವ್ರು ಏನ್ ಹೇಳ್ತಾರೆ ಈ ಜನರು ಬಾಯನ್ನು ನನ್ನನ್ನು ಬಾಯಲ್ಲಿ ನಮ್ಮನ್ನು ಏನ್ ಮಾಡ್ತಾರೆ ಅಂದ್ರೆ ಸೇವಿಸ್ತಾರೆ ಆದರೆ ಅವರ ತುಟಿಗಳಿಂದ ನನ್ನನ್ನು ಏನ್ ಮಾಡ್ತಾರೆ ಸನ್ಮಾನ ಮಾಡ್ತಾರೆ ಆದರೆ ತಮ್ಮ ಹೃದಯ ಎಲ್ಲಿ ಎಲ್ಲಿದೆ ದೂರ ಇದೆ ಅಂತ ಹೇಳ್ತಾ ಇದ್ದಾರೆ ಇದಕ್ಕೆ ಒಳ್ಳೆ ಒಂದು ಉದಾಹರಣೆ ಏನಂತ ಹೇಳಿದ್ರೆ ಸಹೋದರ ಸಹೋದರಿಯರೇ ಆ ಹಿಂದೆ ನಾವು ಅಳ ಒಡಂಬಲ್ಲಿ ನೋಡ್ಬೇಕಂದ್ರೆ ಅಬ್ರಹಾಮು ಇಸಾಕನು ಯಾಕೋಬನು ಈ ಮೂರು ಜನ ದೇವರಿಗೆ ಎಷ್ಟು ಮೆಚ್ಚುಗೆಯಾಗಿ ನಡೆದಿದ್ದಾರೆ ಅಂದ್ರೆ ಒಂದೊಂದು ಕಾಲದಲ್ಲೂ ಒಬ್ಬೊಬ್ರು ಇರ್ತಾರೆ ನೋಡಿ ಆ ಜನಗಳು ಎಷ್ಟು ಮೆಚ್ಚುಗೆಯಾಗಿ ಓದನ ಇವರೆಲ್ಲರೂ ವಾಗ್ದಾನಗಳ ಫಲವನ್ನು ಹೊಂದದೆ ಅವುಗಳನ್ನು ದೂರದಿಂದ ನೋಡಿ ನಿಶ್ಚಯದೊಡನೆ ಅಪ್ಪಿಕೊಂಡು ನಂಬಿಕೆಯುಳ್ಳವರಾಗಿ ಮೃತರಾದರು ತಾವು ಭೂಮಿಯ ಮೇಲೆ ಪರದೇಶದವರು ಪ್ರವಾಸಿಗಳು ಆಗಿದ್ದೇವೆಂದು ಒಪ್ಪಿಕೊಂಡರು ಇಂಥ ಮಾತುಗಳನ್ನಾಡುವವರು ತಾವು ಒಂದು ದೇಶ ತಾವು ಒಂದು ದೇಶವನ್ನು ಹುಡುಕುವವರೆಂದು ಸ್ಪಷ್ಟವಾಗಿ ವ್ಯಕ್ತಪಡಿಸುತ್ತಾರೆ ತಾವು ಹೊರಟು ಬಂದಿದ್ದ ದೇಶದ ಮೇಲೆ ನಿಜವಾಗಿ ಮನಸ್ಸಿಟ್ಟವರಾಗಿದ್ದರೆ ತಿರುಗಿ ಅಲ್ಲಿಗೆ ಹೋಗುವುದಕ್ಕೆ ಅವರಿಗೆ ಅವಕಾಶವಿತ್ತು ಆದರೆ ಈಗ ಅವರು ಪರಲೋಕವೆಂಬ ಉತ್ತಮ ದೇಶವನ್ನು ಹಾರೈಸುವವರಾಗಿದ್ದಾರೆ ಆದುದರಿಂದ ದೇವರು ಅವರ ದೇವರೆನಿಸಿಕೊಳ್ಳುವುದಕ್ಕೆ ನಾಚಿಕೊಳ್ಳದೆ ಅವರಿಗೋಸ್ಕರ ಒಂದು ಪಟ್ಟಣವನ್ನು ಸಿದ್ಧ ಮಾಡಿದ್ದಾನೆ ಈಗ ಇಬ್ರಾ. ಆಬ್ರಾಮ್ ಈ ಸಾಕನ್ನು ಯಾಪೋ ಯಾಕೊಬ್ಬನು ಯಾವ ರೀತಿ ಜೀವಿಸಿದ್ದಾರೆ ಅಂದ್ರೆ ಒಂದು ಉದಾಹರಣೆ ಇದೆ ಅದೇ ದೇವ್ರು ಏನು ಹೇಳ್ತಾ ಇದಾರೆ ಅಂದ್ರೆ ಇವ್ರು ಈ ರೀತಿ ಎಲ್ಲ ಜೀವನ ಮಾಡಿದ್ರು ಒಟ್ಟು ಹೊರಟು ಬಂದ ದೇಶದ ಬಗ್ಗೆ ಚಿಂತೆ ಇಲ್ಲ ಅಲ್ಲಿ ನಡೆಯುವ ವಿಷಯ ಬಗ್ಗೆ ಚಿಂತೆ ಇಲ್ಲ ನನಗೆ ಯಾವುದೇ ಕಾರಣಕ್ಕೂ ಎಷ್ಟು ಮೆಚ್ಚುಗೆಯಾಗಿ ನಡೆದ್ರು ಹಂಗ್ ನಡೆದ್ರು ಸಹ ಅವರಿಗೆ ಸಿಕ್ಕದೇ ಇರುವ ವಿಷಯವನ್ನು ನಮಗೇನು ಮಾಡಿದ್ದಾರೆ ಇಟ್ಟಿದ್ದಾರೆ ದೇವರು ಅಂತ ನಾವು ನೋಡ್ತೀವಿ ನೋಡಿ ಆಬ್ರಹಾಮ್ನು ಈಸಾಕ್ಗೆ ನೋಡಿ ಹೋದ ಹದಿನೇಳು ಅನ್ನೋ ಒಂದು ಆದಿಕಂಡ ಹದಿನೇಳು ಒಂದು ಅಬ್ರಹಾಮನು ತೊಂಬತ್ತೊಂಬತ್ತು ವರ್ಷದವನಾದಾಗ ಕರ್ತನು ಅಬ್ರಹಾಮನಿಗೆ ಕಾಣಿಸಿಕೊಂಡು ನಾನೇ ಸರ್ವಶಕ್ತನಾದ ದೇವರು ನನ್ನ ಸನ್ನಿಧಿಯಲ್ಲಿ ನಡೆದು ನೀನು ಸಂಪೂರ್ಣನಾಗಿರು ನೋಡಿ ಈ ಸರ್ವಶಕ್ತನಾದ ಕರ್ತನು ದೇವರು ಎಷ್ಟು ಉನ್ನತವಾದ ದೇವರಂದ್ರೆ ಅಷ್ಟು ಉನ್ನತವಾದ ದೇವರು ಎಲ್ಲವನ್ನೂ ಸೃಷ್ಟಿ ಮಾಡಿದರು ಆದ್ರೆ ಏನ್ ಹೇಳ್ತಾ ಇದಾರೆ ಅಬ್ರಹಮೇ ಕರೆದ್ ಬಿಟ್ಟು ಈ ತರ ಹೇಳ್ತಾ ಇದಾರೆ ನೋಡಿ ನೆಕ್ಸ್ಟ್ ಈ ಸಾಕಿಗೆ ಹೇಳ್ತಾ ಇದಾರೆ ಇಪ್ಪತ್ನಾಲ್ಕನೇ ವಚನ ಆದಿ ಕಂಡ ಇಪ್ಪತ್ತಾರು ಇಪ್ಪತ್ನಾಲ್ಕು ಅದೇ ರಾತ್ರಿಯಲ್ಲಿ ಕರ್ತನು ಅವನಿಗೆ ಕಾಣಿಸಿಕೊಂಡು ನಿನ್ನ ತಂದೆಯಾದ ಅಬ್ರಹಾಮನ ದೇವರೇ ನಾನು ನಾನೇ ಭಯಪಡಬೇಡ ನಾನು ನಿನ್ನ ಸಂಗಡ ಇದ್ದೇನೆ ನನ್ನ ದಾಸನಾದ ಅಬ್ರಹಾಮನಿಗೋಸ್ಕರ ನಿನ್ನನ್ನು ಆಶೀರ್ವದಿಸಿ ನಿನ್ನ ಸಂತತಿಯನ್ನು ಹೆಚ್ಚಿಸುವೆನು ಅಂದನು ನೋಡಿ ಅಬ್ರಹಮ್ ಹತ್ರ ಹೇಳುವಾಗ ಏನ್ ಹೇಳಿದ್ರು ಅಂದ್ರೆ ನಾನು ಸರ್ವಶಕ್ತನಾದ ದೇವರು ಅಂತ ಹೇಳಿದ್ರು ಈಗ ಈ ಹತ್ರ ಏನ್ ಹೇಳ್ತಾ ಇದಾರೆ ಅಂದ್ರೆ ನಾನು ಅಬ್ರಹ್ಮಿನ ದೇವರು ಅಂತ ಹೇಳ್ತಾ ಇದ್ದಾರೆ ಇಲ್ಲಿ ಹೇಳ್ಬೇಕಿತ್ತಲ್ಲ ಅವ್ರು ನಾನು ಸರ್ವಶಕ್ತನಾದ ದೇವರು ಹೇಳ್ತಾ ಹೇಳ್ಬೇಕಿತ್ತು ಆದ್ರೆ ಇಲ್ಲಿ ಅಬ್ರಹ್ಮನು ದೇವರು ಅಂತ ತನ್ನನ್ನು ಹೇಳ್ತಾ ಇದ್ದಾರೆ ಯಾಕೆ ಈ ತರ ಅಂತ ಹೇಳಿದ್ರೆ ನೋಡ್ತಾರೆ ಹೆಂಗಿದೆ ಅಂದ್ರೆ ಅವರು ಅವರ ಹೆಸರನ್ನು ಹೇಳ್ಬಿಟ್ಟು ನನ್ನನ್ನು ಹೇಳ್ಬೇಕು ಆ ಅಷ್ಟು ಮಟ್ಟಿಗೆ ಆ ಜೀವಿತ ಏನಿದೆ ಅಂದ್ರೆ ಅವ್ರ ದೇವರಿಗೆ ಮೆಚ್ಚುಗೆ ಆಗಿದೆ ಈಗ ಯಾಕೊಬ್ಬನ ಹತ್ರ ಯಾವ ರೀತಿ ಹೇಳ್ತಾರ ನೋಡಿ ಆದಿಕಂಡ ಇಪ್ಪತ್ತೆಂಟು ಹದಿಮೂರು ಆದಿಕೊಂಡ ಇಪ್ಪತ್ತೆಂಟು ಹದಿಮೂರು ಈಗೋ ಕರ್ತನು ಅದರ ಮೇಲೆ ನಿಂತುಕೊಂಡು ಹೇಳಿದ್ದೇನೆಂದರೆ ನಿನ್ನ ತಂದೆಯಾದ ಅಬ್ರಹಾಮನ ಕರ್ತನಾದ ದೇವರು ಇಸಾಕನ ದೇವರು ನಾನೇ ನೀನು ಮಲಗಿರುವ ಭೂಮಿಯನ್ನು ನಿನಗೂ ನಿನ್ನ ಸಂತತಿಗೂ ಕೊಡುವೆನು ನೋಡಿ ಈಗ ಅಬ್ರಹಾಮ್ರು ಈ ಹೆಸರು ಹೇಳ್ಬಿಟ್ಟು ಹೇಳ್ಬಿಟ್ರು ಈಗ ಯಾಕೋಬ ಅವ್ರ ಹತ್ರ ಏನ್ ಹೇಳ್ತಾರೆ ಅಬ್ರಾಹ್ಮನು ಈ ಸಾಕ ಇಬ್ರು ಹೆಸರು ಹೇಳ್ಬಿಟ್ಟು ಇವರ ದೇವರು ಅಂತ ಹೇಳ್ತಾ ಇದ್ದಾರೆ ಯಾಕೆ ಈ ರೀತಿ ಹೇಳ್ಬೇಕು ಅಂತ ಹೇಳಿದ್ರೆ ಅವರ ಜೀವಿತ ಅಷ್ಟು ಮಟ್ಟಿಗೆ ಜೀ ದೇವರಿಗೆ ಮೆಚ್ಚುಗೆಯಾಗಿತ್ತು ಈಗ ಆ ಒಂದು ಬೆಟ್ಟದಲ್ಲಿ ಮೋಷೆಗೆ ಆ ಇಸ್ರೇಲ್ ಜನರನ್ನ ಐಗುಪ್ತದಿಂದ ಬಿಡಿಸಿಕೊಂಡು ಬರಕ್ ಮುಂಚೆ ಆ ಬೆಟ್ಟದಲ್ಲಿ ಅವರಿಗೆ ಕಾಣಿಸಿಕೊಂಡು ಹೇಳ್ತಾರೆ ನೋಡಿ ಯಾವ ರೀತಿ ಹೇಳ್ತಾರೆ ವಿಮೋಚನಾ ಕಂಡ ಮೂರು ಹದಿನೈದು ದೇವರು ಮೋಶೆಗೆ ನಿಮ್ಮ ಪಿತೃಗಳಾದ ಅಬ್ರಹಾಮ ಇಸಾಕ ಯಾಕೋಬರ ದೇವರು ಆಗಿರುವ ಕರ್ತನು ನನ್ನನ್ನು ನಿಮ್ಮ ಬಳಿಗೆ ಕಳುಹಿಸಿದ್ದಾನೆಂದು ಇಸ್ರಾಯೇಲ್ ಮಕ್ಕಳಿಗೆ ಹೇಳಬೇಕು ಇದೇ ಯುಗ ಯುಗಕ್ಕೆ ನನ್ನ ಹೆಸರು ತಲ ನನ್ನ ಸ್ಮರಣೆಯೂ ಆಗಿದೆ ಎಂದು ಹೇಳಿದನು ನೋಡಿ ಈ ಮೂರು ಜನ ಹೆಸರು ಹೇಳ್ಬಿಟ್ಟು ಇದೇ ನನ್ನ ನಾಮ ತಲಾ ತಲಾಂದರಕ್ಕೂ ನನ್ನ ಸ್ಮರಣೆಯೂ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಏನು ಅಂತ ಹೇಳಿದ್ರೆ ಆಬ್ರಹನ್ನು ದೇವ್ರು ನೋಡ್ತಾರೆ ಅವರ ವಿಶ್ವಾಸವನ್ನು ನೋಡ್ತಾರೆ ಈ ಸಾಕನನ್ನ ನೋಡ್ತಾರೆ ಯಾಕೊಬ್ಬನ ನೋಡ್ತಾರೆ ನೋಡ್ಬಿಟ್ಟು ದೇವರಿಗೆ ತುಂಬಾ ಇಷ್ಟವಾಯ್ತು ಏನ್ ಹೇಳ್ತಾರೆ ಇದೇ ನನ್ನ ತಲಾಂತಲಾಂತರ ಹೆಸರು ಅಂತ ಹೇಳ್ತಾ ಇದ್ದಾರೆ ನೋಡಿ ಸಹೋದರ ಸಹೋದರಿಯರೇ ಈ ರೀತಿ ಅವ್ರ ಹೆಸರು ಹೇಳಿ ಎಲ್ಲ ಹೇಳಿದ್ರು ಸಹ ದೇವರು ಅವರಿಗೆ ನಮಗಿಟ್ಟಿರುವ ಸ್ಥಳ ಕೂಡ ಯಾರಿಗಿಟ್ಟಿಲ್ಲ ಒಡಂಬಡಿಕೆಯಲ್ಲಿ ಇರೋರಿಗೆ ಇಟ್ಟಿಲ್ಲ ಅಷ್ಟು ಮಟ್ಟಿಗೆ ನಮ್ಮ ಒಂದು ಓಟ ಇರ್ಬೇಕು ಯಾಕಂದ್ರೆ ಈ ಓಟದಲ್ಲಿ ಈ ಓಟದಲ್ಲಿ ನಾವು ಯಾವ ರೀತಿ ಹೋಗ್ಬೇಕಂದ್ರೆ ಎಲ್ಲರೂ ಓಟ ಓಡ್ತೀವಿ ಬಟ್ ಆ ಓಟದಲ್ಲಿ ಸರಿಯಾದ ಆ ಒಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ ಇರುತ್ತೆ ಆ ಓಟದಲ್ಲಿ ಓಟ ಓಡ್ತಾರೆ ಎಲ್ಲರೂ ಬಟ್ ರೂಲ್ಸ್ ರೆಗ್ಯುಲೇಷನ್ ಇರುತ್ತೆ ಏನ್ ಮಾಡ್ಬೇಕಂದ್ರೆ ತಕ್ಕದಂಗ್ ಓಡಬೇಕು ಯಾಕಂದ್ರೆ ಎಲ್ಲರೂ ಓಟ ಓಡ್ತಾರೆ ಆದ್ರೆ ಆ ಓಟದಲ್ಲಿ ಪಡ್ಕೋಬೇಡ ಆ ಒಂದು ಬಹುಮಾನವನ್ನು ಪಡೆದುಕೊಳ್ಳುವವರು ಒಬ್ಬರೇ ನೋಡಿ ಒಂದು ಕೊರಂತಿಯರ್ ಒಂಬತ್ತನೇ ಅಧಿಕಾರ ಇಪ್ಪತ್ನಾಲ್ಕನೇ ವಚನ ಒಂದು ಕೊರಂತ ಒಂಬತ್ತು ಇಪ್ಪತ್ನಾಲ್ಕು ರಂಗಸ್ಥಾನದಲ್ಲಿ ಓಡುವವರೆಲ್ಲರೂ ಓಡುತ್ತಾರಾದರೂ ಒಬ್ಬನು ಮಾತ್ರ ಬಹುಮಾನವನ್ನು ಹೊಂದುತ್ತಾನೆಂಬುದು ನಿಮಗೆ ತಿಳಿಯದು ಅವರಂತೆ ನೀವು ಬಹುಮಾನವನ್ನು ಪಡೆಕೊಳ್ಳಬೇಕೆಂತಲೇ ಓಡಿರಿ ಅವರಂತೆ ನಾವು ಏನ್ ಮಾಡ್ಬೇಕಂದ್ರೆ ಬಹುಮಾನವನ್ನು ನಾವು ಪಡೆದುಕೊಳ್ಳಬೇಕು ಎಲ್ಲೋ ಒಂದ್ ಕಡೆ ರನ್ನಿಂಗ್ ರೈಸ್ ಏನು ಓಡಿಸ್ತಾರೆ ಬಟ್ ಅದ್ರಲ್ಲಿ ಬಹುಮಾನ ಏನಾಗಿಲ್ಲ ಅಂದ್ರೆ ಅವ್ರು ಮೊದಲನೇ ಆಗಿ ಬಂದ್ಬಿಟ್ರು ಬಟ್ ಏನಾಗಿಲ್ಲ ಅಂದ್ರೆ ಬಹುಮಾನ ಸಿಗ್ಲಿಲ್ಲ ಅಂತ ಯಾಕೆ ಅಂತ ಹೇಳಿದ್ರೆ ಅವರು ಮೊದಲನೇ ಪ್ಲೇಸ್ ಬಂದ್ರು ಆದ್ರೂ ಬಹುಮಾನ ಸಿಗ್ಲಿಲ್ಲ ಯಾಕಂತ ಹೇಳಿದ್ರೆ ಅವ್ರು ಓಡಿದ್ದು ಆ ಅವ್ರ ಆ ಲೈನ್ ಅಲ್ಲಿ ಅಲ್ಲ ಅಂತ ಎಲ್ಲರಿಗೂ ಒಂದೊಂದು ಲೈನ್ ಇರುತ್ತೆ ಆ ಲೈನ್ ಅಲ್ಲಿ ನಿಯಮದಿಂದ ಓಡಬೇಕು ಬಟ್ ಅವ್ರು ಓಡಿದ್ದು ಅಂದ್ಬಿಟ್ಟು ಪಕ್ಕದ ಲೈನ್ ಅಲ್ಲ ಅದಕ್ಕೆ ಅವ್ರಿಗೇನ್ ಸಿಗ್ಲಿಲ್ಲ ಅಂದ್ರೆ ಬಹುಮಾನ ಸಿಗ್ಲಿಲ್ಲ ಅಂದ್ರೆ ಆದ್ರೆ ನಮಗ ಅದೇ ರೀತಿ ನಮ್ಮ ಓಟ ದೇವರು ಒಬ್ಬೊಬ್ಬರಿಗೆ ಒಂದೊಂದು ಓಟವನ್ನು ಇಟ್ಟಿದ್ದಾರೆ ಆ ಒಂದು ದಾರಿಯನ್ನು ಇಟ್ಟಿದ್ದಾರೆ ಅದ್ರಲ್ಲಿ ನಾವ್ ಏನ್ ಮಾಡ್ಬೇಕು ನಮ್ಮ ಓಟವನ್ನು ಓಡಬೇಕು ನಾವು ಅದನ್ನ ಬಿಟ್ಟು ಪಕ್ಕದ ಲೈನಲ್ಲು ಅಲ್ಲದು ನನ್ ಜೊತೆ ಬಂದಿರೋ ಸಹೋದರರು ಇವರು ಇವ್ರ ಜೊತೆ ನಾನು ಓಡ್ತೀನಿ ಅಂತ ಹೇಳ್ಬಿಟ್ಟು ನೋಡಕ್ ಆಗಲ್ಲ ಯೇಸು ಕ್ರಿಸ್ತನ್ ಮಾತ್ರ ನಾವ್ ಏನ್ ಮಾಡ್ಬೇಕಂದ್ರೆ ಈ ಒಂದು ಓಟದಲ್ಲಿ ಓಡಬೇಕು ಸಹೋದರ ಸಹೋದರಿ ನಾವು ಬಂದ್ಬಿಟ್ಟು ರಾಯಭಾರ ರಾಯಭಾರಿಗಳಾಗಿದ್ದೀವಿ ಕ್ರೈಸ್ತನಿಗೆ ಅಂತ ನಾವು ನೋಡ್ತೀವಿ ವಚನದಲ್ಲಿ ಆ ರಾಯಭಾರ ಏನಂದ್ರೆ ನೋಡಿ ಕ್ರಿಸ್ತನ ರಾಯಬಾರಗಳು ನಾವು ಇದನ್ನ ಅರ್ಥ ಮಾಡಿಕೊಳ್ಳುವುದಕ್ಕೆ ಈ ಲೋಕದಲ್ಲಿ ರಾಯಬಾರ ಸ್ವಲ್ಪ ನೋಡಿದ್ರೆ ಇದು ಕ್ಲಿಯರ್ ಆಗಿ ನಮ್ಗೆ ಅರ್ಥ ಆಗುತ್ತೆ ಒಂದು ಕೊರಂದಿಯವರಿಗೆ ಒಂದು ಕೊರಂದಿಯದವರಿಗೆ ಅದೇ ಐದು ಇಪ್ಪತ್ತು ಒಂದು ಕುರಿಂತ ಐದು ಇಪ್ಪತ್ತು ದೇವರೇ ನಮ್ಮ ಮೂಲಕ ನಿಮ್ಮನ್ನು ಬೇಡಿಕೊಳ್ಳುತ್ತಾನೋ ಎಂಬಂತೆ ನಾವು ಈಗ ಕ್ರಿಸ್ತನ ರಾಯಭಾರಿಗಳಾಗಿದ್ದೇವೆ ದೇವರೊಂದಿಗೆ ಸಮಾಧಾನವಾಗಿರೆಂದು ಕ್ರಿಸ್ತನಿಗೆ ಬದಲಾಗಿ ನಾವು ನಿಮ್ಮನ್ನು ಬೇಡಿಕೊಳ್ಳುತ್ತೇವೆ ನೋಡಿ ನಾವು ಕ್ರಿಸ್ತನ ರಾಯಭಾರ ರಾಯಭಾರಿಗಳಾಗಿದ್ದೇವೆ ಆದ್ರೆ ಈ ಕ್ರಿಸ್ತನ ರಾಯಭಾರ ಆಗಿದ್ರೆ ರಾಯಭಾರಿಗಳಂದ್ರೆ ಏನು ಅಂತ ಫಸ್ಟ್ ನೋಡ್ಬೇಕು ನಾವು ಅದ್ರಿಗೆ ನಾವು ಲೋಕದಲ್ಲಿ ರಾಯಭಾರಿಗಳಿಗೆ ಕೆಲಸ ಏನಂತ ನೋಡಿದ್ರೆ ನೋಡಿ ಈ ಲೋಕದಲ್ಲಿ ಹಲವಾರು ರಾಯಭಾರಿಗಳಿದ್ದಾರೆ ಅವರ ಕೆಲಸ ಏನಂದ್ರೆ ಒಂದೊಂದು ದೇಶದಿಂದ ಅವರನ್ನ ಕಳಿಸಿರ್ತಾರೆ ಆ ಒಂದು ದೇಶಕ್ಕೆ ಅವರ ಒಂದು ವ್ಯಾಪಾರ ವ್ಯವಹಾರ ಇರುತ್ತಲ್ಲ ಅದರ ಬಗ್ಗೆ ಅವರು ಮಾಡೋದು ಅವ್ರು ಏನ್ ಹೇಳ್ತಾರಂದ್ರೆ ಅದೇ ಇನ್ನೊಂದು ದೇಶದಲ್ಲೂ ಅದೇ ಹೇಳಿರ್ತಾರೆ ಅದು ಯಾವುದೇ ಕಾರಣಕ್ಕೂ ಅದು ಚೇಂಜ್ ಆಗಿರಲ್ಲ ಆ ರೀತಿಯಾಗಿ ಆ ಒಂದು ರಾಯಭಾರಿಗಳು ಇರ್ತಾರೆ ನೋಡಿ ಲೋಕದಲ್ಲಿ ಆ ರಾಯಭಾರಿಗಳು ಇರ್ತಾರೆ ಕ್ರಿಸ್ತನ ರಾಯಬಾರ ರಾಯಭಾರಿಗಳಿರುವ ನಾವು ಯಾವ ರೀತಿಯಲ್ಲಿ ಇರ್ಬೇಕು ಇನ್ನ ಲೋಕದಲ್ಲೇ ಆ ರೀತಿ ಅಂದ್ರೆ ನಾವು ಯಾವ ರೀತಿಯಲ್ಲಿ ಇರಬೇಕು ಅಂತ ಹೇಳಿದ್ರೆ ಅದು ನಾವು ನೋಡ್ಬೇಕು ಸಹೋದರ ಸಹೋದರಿಯರೇ ಎಲ್ಲೋ ಒಂದ್ ಕಡೆ ಅವರು ಯಾರಂತ ಹೇಳೋದ್ ಬೇಡ ಬಟ್ ಅಷ್ಟು ಮಟ್ಟಿಗೆ ನಿಜವಾದ ಒಂದು ಜೀವನವನ್ನು ಅಂದ್ರೆ ಸತ್ಯ ಇಲ್ಲ ಸತ್ಯದಲ್ಲಿ ಇಲ್ಲ ಆದ್ರೆ ಅವರು ಅವರ ಕೆಲಸ ಅಂದ್ರೆ ನೀತಿ ನ್ಯಾಯವಾಗಿತ್ತು ಅವರು ಜನಗಳನ್ನು ಅವರ ಹಿಂದೆ ಇಟ್ಟಿದ್ರು ಆಮೇಲೆ ಅವ್ರಿಗೆ ಬಂದ್ಬಿಟ್ಟು ನೋಡಿ ಅವ್ರ ಮನೆ ಇದೆ ಇವಾಗ ನಮ್ಮ ನಾವು ಎಕ್ಸಾಂಪಲ್ ಇಕ್ಕೊಲ್ಲ ನಮ್ಮ ಮನೆಯಲ್ಲಿ ನೀರು ಯಾರ ಮನೇಲೂ ನೀರ್ ಇಲ್ಲ ಅನ್ಕೊಳ್ಳಿ ಈಗ ನಾನು ಒಂದು ರಾಯಭಾರಿ ನನ್ನ ಮನೆಯಲ್ಲಿ ಏನ್ ಮಾಡ್ಬೇಕಂದ್ರೆ ನೀರು ಹಾಕಿದ್ದಾರೆ ಯಾಕಂದ್ರೆ ನಾನು ರಾಯಭಾರಿ ಅಂತ ಹಾಕಿದ್ದಾರೆ ನೀರ್ ಆ ಟ್ಯಾಪ್ ಅದು ಇದು ಈಗ ನಾನು ಏನ್ ಮಾಡ್ತಾ ಇದೀನ ಸರಿ ಬಿಡು ಅಂತ ಬಿಟ್ಬಿಡ್ತೀನಿ ಬಟ್ ಆ ಒಂದು ಜನ ಏನ್ ಅಂದ್ರೆ ಒಂದು ಒಬ್ರು ಇದ್ದಾರೆ ಏನು ಏನ್ ಮಾಡಿದ್ರಂದ್ರೆ ಅವ್ರ ಕರೆಸಿ ಇದಿನಗೆ ಎಲ್ಲಾರ್ಗು ಹಾಕ್ ಹಾಕಕ್ಕಾಗತ್ತಾ ಅಂತ ಹೇಳಿ ಅದನ್ನ ತೆಗೆದ್ಬಿಟ್ರಂತೆ ಎಷ್ಟು ನಿಜವಾದ ರಾಯಭಾರಿ ಇದಾರೆ ನೋಡಿ ಆಮೇಲೆ ಅವರು ಸಾಯುವಾಗ ಅವರಲ್ಲಿ ಇದ್ದ ಅಮೌಂಟ್ ಬ್ಯಾಂಕ್ ಅಕೌಂಟ್ ಎಷ್ಟು ಇತ್ತಂದ್ರೆ ಸೊನ್ನೆ ಇತ್ತಂತೆ ಇಷ್ಟು ಮಟ್ಟಿಗೆ ಬರುವ ಹಣ ಆಗಿರಲಿ ಬರುವ ಎಲ್ಲಾ ವಿಷಯಗಳನ್ನು ಜನಾಂಗಲ್ಗೋಸ್ಕರ ಜನಾಂಗಲ್ಗೋಸ್ಕರನೇ ಅವ್ರು ಸಂಪೂರ್ಣವಾಗಿ ಜೀವಿಸಿದ್ದಾರೆ ನೋಡಿ ಸತ್ಯ ಈ ಸತ್ಯದಿಲ್ಲ ಸತ್ಯ ಗೊತ್ತಿಲ್ಲ ನೋಡಿ ಅವರೇ ಆ ರೀತಿಯಾದ ಜೀವನವನ್ನು ಈ ಲೋಕದಲ್ಲಿ ಇರುವಾಗ ಸತ್ಯ ಗೊತ್ತಿರುವ ನಾವು ಯಾವ ರೀತಿಯಲ್ಲಿ ರಾಯಭಾರಿಗಳಾಗಿ ಇರಬೇಕು ಅದು ಕ್ರೈಸ್ತನ ರಾಯಭಾರಿಗಳಾಗಿ ಇರಬೇಕು ಅನ್ನೋದು ನಾವು ನೋಡಬೇಕು ಮತ್ತೆ ಏನು ಐದನೇ ಅಧಿಕಾರ ಆ ಹದಿನಾರನೇ ವಚನ ಐದು ಹದಿನಾರು ಅದರಂತೆಯೇ ಜನರು ನಿಮ್ಮ ಒಳ್ಳೆ ಕ್ರಿಯೆಗಳನ್ನು ನೋಡಿ ಪರಲೋಕದಲ್ಲಿರುವ ನಿಮ್ಮ ತಂದೆಯನ್ನು ಮಹಿಮೆ ಹಾಗೆ ನಿಮ್ಮ ಬೆಳಕು ಜನರ ಮುಂದೆ ಪ್ರಕಾಶಿಸಲಿ ಏನಿದು ಬೆಳಕು ಅಂತ ಹೇಳಿದ್ರೆ ನಮ್ಮ ಒಂದು ಜೀವನ ದೇವರಿಗೆ ಮೆಚ್ಚುಗೆ ಆಗಿರುವ ಜೀವನ ಅದೇ ಆ ಒಂದು ಬೆಳಕು ಆದ್ರೆ ಯಾರ ಮುಂದೆ ಪ್ರಕಾಶಿಸಬೇಕಂದ್ರೆ ಜನರ ಮುಂದೆ ಪ್ರಗಾಶಿಬೇಕು ಆದ್ರೆ ಜನರಿಗಿಂತ ಇದು ಎಲ್ ಗೊತ್ತಾ ಪ್ರಕಾಶಿಸ್ಬೇಕು ಯಾಕಂದ್ರೆ ನಾವು ಸಭೆಯಲ್ಲಿ ಬರ್ತೀವಿ ಬಂದು ನಾವೇನು ಒಳ್ಳೆ ಗುಣಗಳನ್ನೇ ತೋರ್ಸೋದು ಯಾರು ಏನ್ ಮಾಡಲ್ಲ ಇದು ಮಾಡಲ್ಲ ಬಟ್ ಅದು ಮನೆಯಲ್ಲಿ ಸ್ವಲ್ಪ ಹೋಗಿ ನೋಡಿದ್ರೆ ಒರಿಜಿನಲ್ ಆಗಿರೋ ಒಂದು ವಿಷಯ ಏನಾಗುತ್ತೆ ಅದು ಬಟ್ ನಾವು ಫಸ್ಟ್ ಅಲ್ಲೇ ಏನ್ ಮಾಡ್ಬೇಕು ತೋರ್ಸ್ಬೇಕು ಅದನ್ನೇ ಇದನ್ನೇ ವಚನ ಅವಧಿ ಮತ್ತಾಯ ಐದು ಹದಿನೈದು ಇಲ್ಲವೇ ಮನುಷ್ಯರು ದೀಪವನ್ನು ಹೊತ್ತಿಸಿ ಕೊಳಗದೊಳಗೆ ಇಡದೆ ಅದನ್ನು ದೀಪ ಸ್ತಂಭದ ಮೇಲೆ ಇಡುತ್ತಾರೆ ಆಗ ಅದು ಮನೆಯಲ್ಲಿರುವವರೆಲ್ಲರಿಗೆ ಬೆಳಕು ಕೊಡುವುದು ನೋಡಿ ಸಭೆಯಲ್ಲಿ ಕೊಡೋದ ಮುಂಚೆ ನಾವ್ ಎಲ್ಲಿ ಕೊಡ್ಬೇಕಂದ್ರೆ ಮನೆಯಲ್ಲಿ ಕೊಡಬೇಕು ಆ ದೀಪ ಆ ದೀಪ ಏನಂತ ಹೇಳಿದ್ರೆ ನಮ್ಮ ಗುಣಗಳು ನಮ್ಮ ಜೀವಿತ ಕ್ರಿಸ್ತನ ಜೀವಿತ ಅದು ಬಂದ್ಬಿಟ್ಟು ನಾವು ಮನೆಯಲ್ಲಿ ಮೊದಲು ಕೊಡಬೇಕು ಮನೆಯಲ್ಲಿ ಕೊಟ್ರೆ ಎಲ್ಲಾ ಕಡೆನು ನಾವ್ ಏನ್ ಮಾಡ್ತೀವಿ ಕೊಡ್ತೀವಿ ಯಾಕಂದ್ರೆ ಸಭೆಯಲ್ಲಿ ನಾವು ಒಳ್ಳೆ ರೀತಿಯಾಗಿ ಬಂದ್ಬಿಟ್ಟು ಹೋಗ್ಬಿಡ್ಬೋದು ಒಳ್ಳೆ ಜೀವನ ಜೀವಿಸ್ತಾರೆ ನಾವು ನೋಡ್ಸು ನೋಡ್ಸ್ಬೋದ್ಬೋದು ಆದ್ರೆ ಅದು ನಿಜವಾದ ರೀತಿ ಎಲ್ಲಿ ಅಂತ ಹೇಳಿದ್ರೆ ಸೋದರ ಸಹೋದ್ರೆ ಮನೆ ಅಂತ ನಾವು ನೋಡ್ತೀವಿ ಯಾಕಂದ್ರೆ ತುಂಬಾ ದಿನ ನಾವ್ ಏನ್ ಮಾಡಕ್ ಆಗಲ್ಲ ಅಂದ್ರೆ ವೇಷ ಇದು ಮಾಡಕ್ ಆಗಲ್ಲ ಯಾಕಂದ್ರೆ ಒಂದ್ ದಿನ ಏನಾಗುತ್ತೆ ಅದು ಅದು ಹೋಗ್ಬಿಡುತ್ತೆ ಆದ್ರೆ ನಾವು ಒಂದು ವೇಷ ಹಾಕಿದೀವಿ ಯಾವ ವೇಷ ಅದು ನಾವು ಒಂದು ವೇಷ ಹಾಕಿದೀವಿ ಯಾವ ವೇಷ ನಾವು ಇದೀವಿ ಜನ್ಮಸುವಾದ ಶರೀರ ಲೋಕದಲ್ಲಿ ಇದ್ವಿ ನಮ್ಮ ಗುಣಗಳು ಇನ್ನ ನಾವು ಒಳ್ಳೆ ರೀತಿಯಲ್ಲಿ ನಡೆಸ್ಕೊಂಡು ಹೋಗ್ತಾ ಇದೀವಿ ಬಟ್ ಒಂದು ವೇಷ ಹಾಕಿದೀವಿ ಯಾವ ವೇಷ ಅಂತ ಹೇಳಿದ್ರೆ ಕ್ರಿಸ್ತನ ವೇಷ ಹಾಕಿದೀವಿ ನಾವೆಲ್ಲರೂ ಯಾಕಂದ್ರೆ ಆದಾಮಿನಿಂದ ನಾವು ಏನ್ ಮಾಡಿದೀವಿ ಅಂದ್ರೆ ಸೆತ್ತು ಕ್ರಿಸ್ತನಗೇನ್ ಮಾಡಿದೀವಿ ನಾವು ಜೀವಿಸ್ತಾ ಇದ್ದೀವಿ ಹಾಗಾದ್ರೆ ಕ್ರಿಸ್ತನ ಒಂದು ವೇಷ ಹಾಕಿದೀವಿ ಬಟ್ ಯಾವ್ ಎಲ್ಲಿವರೆಗೂ ಇರ್ಬೇಕಂದ್ರೆ ಅದು ಮರಣದವರೆಗೂ ಆ ಒಂದು ವೇಷ ಇರ್ಬೇಕು ಅದು ತೆಗೆದ ತಕ್ಷಣ ಅಲ್ಲಿ ಯಾವ ಮುಖ ತೋರ್ಸ್ಬೇಕಂತ ಕ್ರಿಸ್ತನ ಮುಖನೇ ತೋರ್ಸ್ಬೇಕು ಆ ರೀತಿ ಒಂದೊಂದ್ ದಿನಾನೂ ನಾವು ಏನ್ ಮಾಡ್ತಾ ಇದೀವಿ ಅಂತ ಕ್ರಿಸ್ತನ ನಮ್ಮನ್ನು ಕ್ರಿಸ್ತನಿಗೆ ಇದು ಮಾಡ್ತಾ ಇದ್ದೀವಿ ಅಂತ ನೋಡ್ತೀವಿ ನೋಡಿ ಇಲ್ಲಿ ಆಬ್ರಹನ್ಗು ಈಸಾಕನ್ಗೆ ನೋಡಿ ಆಬ್ರಹನ್ ಬಗ್ಗೆ ಒಂದು ತಂದೆ ನಿಮ್ ತಂದೆ ಯಾವ ರೀತಿ ಜೀವಿಸ್ತಿರಪ್ಪ ನೀನು ಅದ ಅವ್ರನ್ನ ಹಿಂಬಾಲಿಸ್ಬಿಟ್ರೆ ಬಿಟ್ರೆ ಏನ್ ಮಾಡ್ತೀನಿ ಅವ್ರನ್ನ ಯಾವ ರೀತಿ ಆಶೀರ್ವಾದ ಮಾಡಿದ್ನ ಆ ರೀತಿ ಆಶೀರ್ವಾದ ಮಾಡ್ತೀನಿ ನೋಡಿ ಒಂದು ತಂದೆ ತಂದೆಗೆ ಆ ಮಗನಿಗೆ ತಂದೆಯನ್ನು ಏನ್ ಮಾಡಿದಾರೆ ಒಂದು ರೋಲ್ ಮಾಡಲ್ ಆಗಿ ಅವ್ರು ಹೇಳ್ತಾ ಇದಾರೆ ನೋಡಿ ಆದಿಕಂಡ ಇಪ್ಪತ್ತಾರು ಇಪ್ಪತ್ನಾಲ್ಕು ಅದೇ ರಾತ್ರಿಯಲ್ಲಿ ಕರ್ತನು ಅವನಿಗೆ ಕಾಣಿಸಿಕೊಂಡು ನಿನ್ನ ತಂದೆಯಾದ ಅಬ್ರಹಾಮನ ದೇವರು ನಾನೇ ಭಯಪೇಡ ನಾನು ನಿನ್ನ ಸಂಗಡ ಇದ್ದೇನೆ ನನ್ನ ದಾಸನಾದ ಅಬ್ರಹಾಮನಿಗೋಸ್ಕರ ನಿನ್ನನ್ನು ಆಶೀರ್ವದಿಸಿ ನಿನ್ನ ಸಂತತಿಯನ್ನು ಹೆಚ್ಚಿಸುವೆನು ಅಂದನು ನಿಮ್ ತಂದೆ ಯಾವ ರೀತಿ ಇದ್ದ ಗೊತ್ತಾ ನಾನು ಯಾವ ದೇಶ ಅಂತಾನೆ ಗೊತ್ತಿಲ್ಲ ಅಲ್ಲಿಂದ ನನ್ ಬಾ ಅಂದೆ ಬಂದ ಬಂದ್ಬಿಟ್ಟು ನಾನೇನು ಅಲ್ಲಿ ಅಲ್ಲಿ ಯಾವ್ದೇ ಇಲ್ಲ ಅಲ್ಲಿ ಹೋಗಿ ಜೀವಿಸಂದೆ ಜೀವಿಸ ನಿನ್ ಮಗ ಅವ್ರ ಅವ್ರಗ್ ಮಗನೇ ಇಲ್ಲ ತೊಂಬತ್ತು ಒಂಬತ್ತು ಅಷ್ಟು ವಯಸ್ಸಲ್ಲಿ ಏನಾಗುತ್ತೆ ಮಗ ಉಟ್ತಾನೆ ಅಂತ ಹೇಳ್ದೆ ಅಷ್ಟು ಕಾದ ಎಷ್ಟು ಒಂದು ವಿಶ್ವಾಸ ಆಯ್ತು ಆ ರೀತಿ ನೀನ್ ನಡ್ಸ್ಬಿಟ್ಟ ಅನ್ಕೋ ಅವ್ರನ್ನ ನಾನು ಹೆಂಗ್ ಯಾವ ರೀತಿ ಆಶೀರ್ವಾದ ಮಾಡ್ದೆ ನಿನಗ ಏನ್ ಮಾಡ್ತೀನಿ ನಾನು ಆ ರೀತಿ ಮಾಡ್ತೀನಿ ನೋಡಿ ತಂದೆಗೆ ರೋಲ್ ಮಗನ್ಗೆ ಹೇಳ್ತಾ ಇದಾರೆ ನೀನ್ ಅಪ್ಪನ ನೋಡು ಯಾವ ರೀತಿ ರೋಲ್ ಮಾಡಲಾಗಿರು ಅಂತ ಹೇಳ್ತಾ ಇದಾರೆ ನೋಡಿ ಇಲ್ಲಿ ದಾವಿದನಿಗೆ ಸಾಲಮೋನಿಗೆ ದಾವಿದನು ಒಂದು ರೋಲ್ ಮಾಡಲಾಗಿ ಹೇಳ್ತಾ ಇದಾರೆ ನೋಡಿ ಒಂದು ಅರಸರುಗಳು ಮೂರು ಹದಿನಾಲ್ಕು ಒಂದು ಅರಸು ಮೂರು ಹದಿನಾಲ್ಕು ನೀನು ನಿನ್ನ ತಂದೆಯಾದ ದಾವಿದನು ನಡೆದ ಪ್ರಕಾರ ನನ್ನ ಮಾರ್ಗಗಳಲ್ಲಿ ನಡೆದು ಕಟ್ಟಳೆಗಳನ್ನು ಆಜ್ಞೆಗಳನ್ನು ಕೈಗೊಂಡರೆ ನಿನ್ನ ದಿವಸಗಳನ್ನು ಹೆಚ್ಚಿಸುವೆನು ಅಂದನು ಇಲ್ಲಿ ದಾವಿದನು ಯಾವ ರೀತಿ ನನ್ನ ಮಾರ್ಗದಲ್ಲಿ ಗೊತ್ತಾ ಆ ರೀತಿ ನೀನ್ ಏನ್ ಮಾಡೋ ಆ ಆಜ್ಞೆಗಳನ್ನು ಕೈಕೊಂಡ್ರೆ ಅವರನ್ನ ಯಾವ ರೀತಿ ನಾನು ಆಶೀರ್ವಾದ ಮಾಡಿದ್ರು ನಿನಗೂ ಏನ್ ಮಾಡ್ತೀನಿ ಆ ರೀತಿ ಮಾಡ್ತೀನಿ ನೋಡಿ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ದೇವರು ಏನ್ ಹೇಳ್ತಾ ಇದಾರೆ ಅಂದ್ರೆ ಅಪ್ಪನ ರೋಲ್ ಮಾಡಲಾಗಿ ಇಡ್ತಾ ಇದಾರೆ ಇದ್ರಲ್ಲಿಂದ ನಮ್ಗೇನ್ ಪಾಠ ಅಂದ್ರೆ ನಮ್ಮ ಮಕ್ಳು ನಮ್ಮನ್ನು ನೋಡಿ ಏನ್ ಮಾಡ್ತಾ ಇದ್ದೆ ಬೆಳೀತಾ ಇದೆ ಸೋದರ ಸಹೋದ್ರೆ ನಾವು ಏನ್ ಮಾಡ್ತೀವೋ ಅದೇ ಏನ್ ಮಾಡ್ತಾ ಇದಾರೆ ಅವರು ಕಲಿತಾ ಇದಾರೆ ಆದ್ರೆ ನಾ ಅದೇ ನಮ್ಮನ್ನು ರೋಲ್ ಮಾಡಲಾಗಿ ಹಿಂಗ ಇವಾಗ ಯಾವ ರೀತಿ ಹೇಳಿದ್ರೋ ಆ ರೀತಿ ನಮಗೂ ಏನ್ ಮಾಡ್ಬೇಕು ನಮ್ಮ ಮಕ್ಕಳಿಗೆ ರೋಲ್ ಮಾಡಲಾಗಿ ಹೇಳ್ಬೇಕು ಆ ರೀತಿಯಲ್ಲಿ ನಮ್ಮ ಒಂದು ಇದು ಇರ್ಬೇಕು ಇನ್ನೊಂದು ಏನಂತ ಹೇಳಿದ್ರೆ ಈ ಒಂದು ಈ ಒಂದು ಈ ಒಂದು ಇದರಲ್ಲಿ ನಾವು ಕಾಣಿಸಿಕೊಳ್ಳುವ ಎಲ್ಲಾ ಸಹೋದರ ಸಹೋದರಿಯವರು ದೊಡ್ಡ ಒಂದು ವಿಷಯ ಏನಂತ ಹೇಳಿದ್ರೆ ದೇವರ ಕೊಟ್ಟ ಒಂದು ದೊಡ್ಡ ಕೃಪೆ ಏನಂತ ಹೇಳಿದ್ರೆ ಜಪ ಇನ್ನೊಂದು ಏನಂತ ಹೇಳಿದ್ರೆ ನಾವು ಎಲ್ಲಾ ಒಂದು ಚಿಕ್ಕ ಗುಂಪಾಗಿ ಸೇರಿ ನಾವು ಅವರನ್ನು ಆರಾಧಿಸಿದ್ವಲ್ಲ ಆ ಒಂದು ವಿಷಯ ಈ ಎರಡು ವಿಷಯ ದೇವರು ಕೃಪೆಯಾಗಿ ನಮ್ಗೆ ಕೊಟ್ಟಿದ್ದಾರೆ ಸಹೋದರ ಸಹೋದರಿಯ ಈ ಕೆಲವೊಂದು ದಿನ ಕೆಲವೊಂದು ಟೈಮ್ ಅಂದ್ರೆ ಈ ಸೇರ್ತೀವಲ್ಲ ನಾವೆಲ್ಲರೂ ಇದು ಕೃಪೆಯಾಗಿ ಎಲ್ಲಾ ಟೈಮು ಇರಲ್ಲ ಯಾಕಂದ್ರೆ ಹಲವಾರು ಪ್ರಾಬ್ಲಮ್ಗಳು ಎಲ್ಲಿ ನಡೀತಾ ಇದೆ ಅಂತ ಹೇಳಿದ್ರೆ ಸಭೆ ಒಳಗಡೆನೆ ನಡೀತಾ ಇದೆ ಬಟ್ ಇಲ್ಲಿ ಆ ರೀತಿ ಇಲ್ಲ ಅಂತ ತಿಳ್ಕೊಳ್ತೀನಿ ಬಟ್ ಹಲವಾರು ಕಡೆ ಏನಾಗಿದೆ ಅಂದ್ರೆ ಈ ಸಭೆಯಲ್ಲಿ ತುಂಬಾ ಪ್ರಾಬ್ಲಮ್ಗಳು ನಡೀತಾ ಇದೆ ಯಾಕೆ ಅಂತ ಹೇಳಿದ್ರೆ ನೋಡಿ ಲೋಕದಲ್ಲಿ ಹೆಂಗಲ್ಲ ಇದ್ವಿ ಸರಿಯಾದ ನಿಯಮ ನೀತಿ ಸತ್ಯ ಏನು ಗೊತ್ತಿಲ್ಲ ಬಟ್ ಎಲ್ಲ ತಿಳಿದು ಬಂದ ತಕ್ಷಣ ಸ್ವಲ್ಪ ದಿನ ಹೋದ್ಮೇಲೆ ಪ್ರಾಬ್ಲಮ್ಗಳು ಶುರುವಾಗುತ್ತೆ ಹೋಗಿ ಇದನ್ನು ಅವರ ಮುಂದೆ ಹಲಗೆಯಲ್ಲಿ ಬರೆ ಮುಂದೆ ಬರುವ ನಿತ್ಯ ಕಾಲಕ್ಕಾಗಿ ಪುಸ್ತಕದಲ್ಲಿ ಇದನ್ನು ರಚಿಸು ಏನೆಂದರೆ ಇವರು ತಿರುಗಿ ಬೀಳುವ ಜನರು ಸುಳ್ಳಾಡುವ ಮಕ್ಕಳು ಕರ್ತನ ನ್ಯಾಯ ಪ್ರಮಾಣವನ್ನು ಕೇಳಲಲ್ಲದವರು ನನ್ನ ಜನರು ತಿಳುವಳಿಕೆಯ ಕೊರತೆಯಿಂದ ನಾಶವಾಗಿದ್ದಾರೆ ಆದ ಕಾರಣ ನೀನು ತಿಳುವಳಿಕೆಯನ್ನು ತಳ್ಳಿಬಿಟ್ಟಿದ್ದರಿಂದ ನಾನೂ ಸಹ ನನಗೆ ಯಾಜಕನಾಗದಂತೆ ನಿನ್ನನ್ನು ತಳ್ಳಿ ಬಿಡುತ್ತೇನೆ ನೀನು ನಿನ್ನ ದೇವರ ನ್ಯಾಯ ಪ್ರಮಾಣವನ್ನು ಮರೆತು ಬಿಟ್ಟದರಿಂದ ನಾನು ಸಹ ನಿನ್ನ ಮಕ್ಕಳನ್ನು ಮರೆತು ಬಿಟ್ಟಿದ್ದೇನೆ ಸಹ ನಿನ್ನ ಮಕ್ಕಳನ್ನು ಏನ್ ಮಾಡ್ಬಿಡ್ತೀನಿ ಮರೆತು ಬಿಡಿ ಯಾಕೆ ಮರತ್ರು ಅಂತ ಹೇಳಿದ್ರೆ ನ್ಯಾಯ ಪ್ರಮಾಣವನ್ನು ನಾವ್ ಏನ್ ಮಾಡಿದೀವಿ ಅಂದ್ರೆ ಮರಿತಾ ಇದೀವಿ ಯಾಕಂದ್ರೆ ನಾವು ಯಾವದ್ರ ಹಿಂಬಾಲಿಸಿ ಬರ್ತಾ ಇದೀವೋ ಅದನ್ನ ನಾವು ದಿನ ಹೋಗ್ತಾ ಹೋಗ್ತಾ ಏನಾಗುತ್ತೆ ಅಂದ್ರೆ ಪ್ರೀತಿ ಸಹೋದರ ವಿಶ್ವಾಸ ಎಲ್ಲವನ್ನು ಕಡಿಮೆ ಆಗುತ್ತೆ ಯಾಕೆ ಇದು ಬರ್ತಾ ಇದೆಯಾ ಅಂತ ಹೇಳಿದ್ರೆ ಆ ಒಂದು ನ್ಯಾಯ ಪ್ರಮಾಣವನ್ನು ನಮ್ಮ ಹೃದಯದಿಂದ ನಾವ್ ಏನ್ ಮಾಡ್ತಾ ಇದೀವಿ ಅಲೋ ಮಾಡ್ತಾ ಇಲ್ಲ ಯಾಕಂದ್ರೆ ಹೃದಯದಲ್ಲಿ ಯಾ ಏನ್ ತುಂಬತಾ ಇದೆ ಅಂತ ಹೇಳಿದ್ರೆ ಲೋಕದ ಚಿಂತೆ ಹಲವಾರು ಕಾರ್ಯಗಳು ತುಂಬತಾ ಇದೆ ಇದರಿಂದ ನ್ಯಾಯ ಪ್ರಮಾಣಗಳು ದೇವರ ವಿಚಾರಗಳು ಹೋಗ್ದೇರೆ ಏನ್ ಮಾಡ್ತಾ ಇದೆ ಇದು ತಡೆ ಮಾಡ್ತಾ ಇದೆ ಸಹೋದ್ರೆ ಸಹೋದರಿ ಒಂದು ಪೇತ್ರನು ಎರಡು ಪೇತ್ರನು ಒಂದು ನಾಲ್ಕು ಎರಡು ಪೇತ್ರ ಒಂದು ನಾಲ್ಕು ನೀವು ಲೋಕದಲ್ಲಿ ದುರಾಶೆಯಿಂದ ಉಂಟಾದ ಕೆಟ್ಟತನಕ್ಕೆ ತಪ್ಪಿಸಿಕೊಂಡು ದೈವ ಸ್ವಭಾವದಲ್ಲಿ ಪಾಲನ್ನು ಹೊಂದುವವರಾಗಬೇಕೆಂದು ಆತನು ಅತ್ಯಂತ ಮಹತ್ವವುಳ್ಳ ಅಮೂಲ್ಯವಾದ ವಾಗ್ದಾನಗಳನ್ನು ನಮಗೆ ದಯಪಾಲಿಸಿದ್ದಾನೆ ಅತ್ಯಂತ ಅಮೂಲ್ಯವಾದ ವಾಗ್ದಾನಗಳು ಅವ್ರು ಏನ್ ಮಾಡಿದ್ದಾರೆ ಅಂದ್ರೆ ದಯಾಳಿಸಿದ್ದಾರೆ ಯಾಕೆ ಈ ವಾಗ್ದಾನಗಳು ಹೋಗ್ತಾ ಇಲ್ಲ ಅಂತ ಹೇಳಿದ್ರೆ ಅದೇ ಹೃದಯದಲ್ಲಿ ಏನ್ ಮಾಡಿದೀವಿ ನಾವು ಹಲವಾರು ಬೇಕ ಬೇಡದಾಯ ವಿಷಯಗಳನ್ನ ಇಟ್ಕೊಂಡು ಆ ವಾಗ್ದಾನಗಳು ಒಳಗೆ ಹೋಗದಂತೆ ಅದೇನ್ ಮಾಡ್ತಾ ಇದಾರೆ ಅಂದ್ರೆ ತಡೆ ಮಾಡ್ತಾ ಇದೆ ಅಂತ ನಾವು ನೋಡ್ತಾ ಇದೀವಿ ಸಹೋದರ ಸಹೋದರರೇ ಒಂದು ಮನ್ನ ಓದನ ಆ ರಾಯಭಾರಿಗಳ ಬಗ್ಗೆ అణుదిన పరలోక మూరు ఆగస్ట్ ఆగస్ట్ హిమూరు ಹೇಳ್ತಾ ಆಗಸ್ಟ್ ನಾವು ಕ್ರಿಸ್ತನ ರಾಯಭಾರಿಗಳಾಗಿದ್ದೇವೆ ಎರಡು ಇಪ್ಪತ್ತು ಕ್ರೈಸ್ತರಾಗಿ ಈ ಸಂಗತಿಯನ್ನು ನಾವು ಯಾವಾಗಲೂ ಪ್ರಾಮುಖ್ಯವಾಗಿ ನಮ್ಮ ಮನಸ್ಸಿನಲ್ಲಿ ಇಟ್ಟುಕೊಳ್ಳುವುದಾದರೆ ಎಂತಹ ಮಹತ್ವವನ್ನು ನಮ್ಮ ಗುಣಕ್ಕೆ ಕೂಡಿಸುವುದು ಎಂತಹ ಪರಿವರ್ತನಾ ಶಕ್ತಿ ಇದಾಗುತ್ತದೆ ನಮ್ಮ ನೂತನ ಸೃಷ್ಟಿ ಹೋರಾಡುವಾಗ ನಮ್ಮಲ್ಲಿರುವ ಹಳೆಯ ಶಾರೀರಿಕ ಸ್ವಭಾವವು ಸತ್ತು ಹೋಗಿದೆ ಎಂದು ಪರಿಗಣಿಸಿ ಅದರ ಮೇಲೆ ಜಯ ಸಾಧಿಸಲು ಸಹಾಯಕವಾಗಿರುತ್ತದೆ ನಮ್ಮ ಪೌರತ್ವವು ಪರಲೋಕದಲ್ಲಿದೆ ಎಂಬುದಾಗಿ ಅಪೋಸ್ತಲನು ಹೇಳುತ್ತಾನೆ ನಾವು ಈಗ ಇಲ್ಲಿ ಜೀವಿಸುತ್ತಿದ್ದರೂ ನಾವು ಈ ಲೋಕದವರಲ್ಲ ನಾವು ನಮ್ಮ ನಿಷ್ಠೆಯನ್ನು ಪೌರತ್ವವನ್ನು ದೇವರ ರಾಜ್ಯಕ್ಕೆ ವರ್ಗಾಯಿಸಿಕೊಂಡಿದ್ದೇವೆ ಈಗ ನಾವು ದೇವರ ರಾಜ್ಯದ ಬಾವಿ ಪ್ರಜೆಗಳಾಗಿ ಅನ್ಯರು ಪಾರಕೀಯರಂತಿರುವ ಈ ಲೋಕದ ಜನರ ಮಧ್ಯದಲ್ಲಿ ನಾವು ಜೀವಿಸುತ್ತಿದ್ದರೂ ನಾವು ರಾಯಭಾರಿಗಳಾಗಿ ಪ್ರತಿನಿಧಿಗಳಾಗಿರುವಲ್ಲಿ ಹೆಮ್ಮೆ ಮತ್ತು ಗೌರವವುಳ್ಳ ಸ್ಥಾನದಲ್ಲಿದ್ದು ಹೆಚ್ಚಿನ ಜವಾಬ್ದಾರಿಯುತವಾದ ಕಾರ್ಯವನ್ನು ನಿರ್ವಹಿಸುವಾಗ ಅಪೋಸ್ಟಲನ್ನು ಹೇಳಿರುವ ನೀವು ಮಾತಿನಲ್ಲಾಗಲಿ ಕೃತ್ಯದಲ್ಲಾಗಲಿ ಯಾವುದನ್ನು ಮಾಡಿದರೂ ಕರ್ತನಾದ ಯೇಸುಕ್ರಿಸ್ತನ ಹೆಸರಿನಲ್ಲಿ ಮಾಡಿರಿ ಎಂಬುದನ್ನು ನೆನಪಿನಲ್ಲಿಟ್ಟು ಜೀವಿಸತಕ್ಕದ್ದು ನೋಡಿ ರಾಯಬಾರ ರಾಯಭಾರಿಗಳ ಬಗ್ಗೆ ಕ್ಲಿಯರ್ ಆಗಿ ಕ್ರಿಸ್ತನ ರಾಯಭಾರಿಗಳು ಯಾವ ರೀತಿ ಜೀವಿಸಬೇಕು ಈ ಲೋಕದಲ್ಲಿ ನಾವು ಈ ಲೋಕದಲ್ಲಿ ಸೇರಿದವ್ರ ಅಲ್ಲ ಅಂತ ಕ್ಲಿಯರ್ ಆಗಿ ಅದನ್ನು ಬರೆದಿ ನೋಟ್ ಮಾಡ್ಕೊಳ್ಳಿ ಬೇಕಾದ್ರೆ ಅದು ಇನ್ನೊಂದ್ಸಲ ಓದೋದಕ್ಕೆ ಯೂಸ್ ಆಗುತ್ತೆ ಸೌದ್ರೆ ಸೌದ್ರಿ ಆ ಒಂದು ವಿಷಯ ನೋಡಿದಿವಿ ಇನ್ನೊಂದು ವಿಷಯ ಏನಂತ ನೋಡಿದ್ರೆ ಈ ಬ್ಯಾಬಿಲೋನ್ ಅಲ್ಲಿ ಇರುವಾಗ ಏನ್ ಮಾಡಲ್ಲ ಅಂದ್ರೆ ಅಧಿಕವಾದ ಕೆಲಸಗಳಿಗೆ ನಾವನ್ನ ಏನ್ ಮಾಡಲ್ಲ ಅಂದ್ರೆ ಇಷ್ಟ ಪಡಲ್ಲ ಯಾಕಂದ್ರೆ ಎಲ್ಲಾ ಬ್ಯಾಬಿಲೋನಲ್ಲಿ ಚರ್ಚ್ ಅಲ್ಲಿ ಇರುವಾಗ ನಾವು ಹೇಳ್ತಾ ಇದ್ದೀನಿ ಎಲ್ಲ ಕೆಲಸವನ್ನು ಯಾರು ಮಾಡೋರು ಪಾಸ್ಟರೇ ಏನ್ ಮಾಡ್ಬಿಡ್ತಾರೆ ಮಾಡ್ಬಿಟ್ರ ಇಲ್ಲಾಂದ್ರೆ ಅಲ್ಲಿ ಯಾರು ನಡೆಸ್ತಾರೋ ಅವರೇ ಏನ್ ಮಾಡ್ಬಿಡ್ತಾರೆ ಎಲ್ಲ ಕೆಲಸವನ್ನು ಮಾಡ್ಬಿಡ್ತಾರೆ ನಾವು ಹೋಗ್ಬಿಟ್ ಅಷ್ಟೇ ಬಟ್ ಇಲ್ಲಿ ಬಂದ ತಕ್ಷಣ ನಾವ್ ಏನ್ ಮಾಡ್ತೀವಿ ಅಂದ್ರೆ ಹಲವಾರು ಕೆಲಸಗಳು ಸಿಗುತ್ತೆ ನಮಗೆ ಹಲವಾರು ಅಹ್ ಜೀವ ಬಲಿಯಾಗಿ ನಮ್ಮನ್ನು ಏನ್ ಮಾಡ್ತೀವಿ ಅಂದ್ರೆ ಅರ್ಪಿ ಅರ್ಪಣೆ ಮಾಡ್ತೀವಿ ಯಜ್ಞದ ಮೂಲಕ ಒಬ್ಬೊಂದು ದಿನನೂ ನಾವ್ ಏನ್ ಮಾಡ್ತೀವಿ ಅಂದ್ರೆ ಹಲವಾರು ಕೆಲ್ಸಗಳು ದೇವರಿಗೋಸ್ಕರ ಮಾಡ್ತೀವಿ ಇಲ್ಲಿ ಏನ್ ಮಾಡ್ಬಿ ಬಂದ್ಬಿಡ್ಬಾರ್ದು ಅಂದ್ರೆ ಈ ಕೆಲಸ ಯಾಕೆ ಅಂತ ಹೇಳಿದ್ರೆ ಅದು ಬಂದ್ಬಿಟ್ಟು ಆ ದೇವರ ಕೆಲಸ ಅಷ್ಟೇ ಅದ್ರಲ್ಲಿ ನಮ್ಗೇನ್ ಮಾಡ್ಬಿಡ್ಬಾರ್ದು ಅಂದ್ರೆ ಎಲ್ಲನು ನಾನೇ ಮಾಡ್ಬೇಕು ಅಂತ ಒಂದು ಮೈಂಡ್ ಸೆಟ್ ಏನ್ ಮಾಡ್ಬಿಡ್ಬಾರ್ದು ನಮ್ಮ ಜೀವನದಲ್ಲಿ ಈ ಬಂದ್ಬಿಟ್ಟು ಬರುತ್ತೆ ಯಾಕಂದ್ರೆ ಅದು ಈ ಒಂದು ಸತ್ಯದಲ್ಲಿ ಕಾಣಿಸಿಕೊಂಡಿರುವ ಹಲವಾರು ಸಹೋದರಗಳಿಗೆ ಆ ಒಂದು ವಿಷಯ ಆರಂಭದಲ್ಲಿ ಬರಲಿಲ್ಲ ಅಂದ್ರೂ ಅದು ದಿನ ನಡೀತಾ ದಿನ ಹೋಗ್ತಾ ಹೋಗ್ತಾ ಏನಾಗುತ್ತೆ ಅಂದ್ರೆ ಹಲವಾರು ಕೆಲಸದ ಮೇಲೆ ಆಸೆ ಬರುತ್ತೆ ಆ ಆಸೆನೆ ಅವರಿಗೆ ಏನಾಗ್ಬಿಡುತ್ತೆ ಅಂದ್ರೆ ಸರಿಯಾದ ರೀತಿಯಲ್ಲಿ ಈ ಒಂದು ಜೀವವನ್ನು ಅವರು ನಡೆಸದೆ ಹೋಗುತ್ತೆ ಅದರಲ್ಲಿ ನಾವು ತುಂಬಾ ಮುಖ್ಯವಾಗಿರ್ಬೇಕು ಯಾಕಂದ್ರೆ ಎಲ್ಲಾ ಕೆಲಸವನ್ನು ಯಾರೇ ಮಾಡ್ಬೇಕು ನಾನೇ ಮಾಡ್ಬೇಕಂದ್ರೆ ಬ್ಯಾಬ್ಲೋನ್ ಇರುವಾಗ ಆಪ್ಷನ್ ಇಲ್ಲ ಎಲ್ಲರೂ ಅವರೇ ಮಾಡ್ಬಿಡ್ತಾರೆ ನಾವ್ ಏನ್ ಮಾಡ್ತೀವಿ ಸುಮ್ನೆ ಕಿವಿಯಾಗಿ ಮಾತ್ರ ಇದ್ವಿ ಆದ್ರೆ ಇಲ್ಲಿ ಬಂದ್ಮೇಲೆ ದಿನ ನಡೀತಾ ನಡೀತಾ ಎಲ್ಲರಿಗೂ ಏನಾದ್ರೂ ಒಂದು ಕೆಲಸಗಳು ಇದ್ದೇ ಇರುತ್ತೆ ಅದ್ರಲ್ಲಿ ನಾವು ತಾಳ್ಮೆಯಿಂದ ಇದ್ದು ನಾವು ಹೋಗ್ಬೇಕು ಸಹದರ ಯಾವುದೇ ಕಾರಣಕ್ಕೂ ಎಲ್ಲ ಕೆಲಸವನ್ನು ನಾನೇ ಮಾಡಬೇಕು ಅಂತ ಒಂದು ಮೈಂಡ್ ಸೆಟ್ ಇರಬಾರ್ದು ಯಾಕಂದ್ರೆ ಪ್ರಕಟಣೆ ಎರಡು ಆರು ಪ್ರಕಟಣೆ ಎರಡು ಆರು ಆದರೆ ಇದು ನಿನ್ನಲ್ಲಿ ಇದೆ ಅದೇನೆಂದರೆ ನೀನು ದ್ವೇಷಿಸುವ ನಿಕೋಲಾಯಿತರ ಕೃತ್ಯಗಳನ್ನು ನಾನು ಸಹ ದ್ವೇಷಿಸುತ್ತೇನೆ ನೋಡಿ ನಿಕೋಲಾಯಿತರ ಅಂತ ಹೇಳಿದ್ರೆ ಯಾರಂತ ಹೇಳಿದ್ರೆ ಅವರು ಆ ದೇವರ ಕೆಲಸ ಇದೆ ಆ ಕೆಲಸವನ್ನು ಇವ್ರ ಏನ್ ಮಾಡ್ಬಿಟ್ರಂದ್ರೆ ಇವರೇ ಮಾಡ್ಬೇಕು ಆ ಗೇ ಅದೇ ಬ್ಯಾಬಿಲೋನ್ ಸಿಸ್ಟಮ್ ಇತ್ತಲ್ಲ ಆ ರೀತಿಯಾಗಿ ಇವರೇ ಎಲ್ಲ ಕೆಲಸವನ್ನು ಮಾಡ್ಬೇಕು ಆಮೇಲೆ ಆ ಒಂದು ನಿಯಮ ನೀತಿ ಇರುತ್ತಲ್ಲ ಅದು ಅದನ್ನ ಮಾರ್ಪಾಡು ಮಾಡಿ ದೇವರಿಗೆ ಮೀಡಿಯೇಟರ್ ಆಗಿಯೂ ಈ ಇವ್ರ ಏನ್ ಮಾಡ್ಬಿಟ್ರಂದ್ರೆ ಈ ರೀತಿ ಮಾಡ್ತಾ ಇದ್ದಾರೆ ಅದೇ ಅವ್ರು ಹೇಳ್ಬಿಟ್ರು ಅಂದ್ರೆ ಅವ್ರು ನೀವ್ ವಿರೋಧಿಸ್ತಿರಲ್ಲ ಅವರನ್ನು ನಾವು ಏನ್ ಮಾಡ್ತಾ ಇದ್ದೀನಿ ವಿರೋಧಿಸ್ತಾ ಇದ್ದೀನಿ ಅಂತ ಹೇಳಿ ಎಲ್ಲವನ್ನು ನಾವ್ ಏನ್ ಮಾಡಿದೀವಿ ಬಿಟ್ಟು ಬಂದಿದೀವಿ ಜ್ಞಾನೋತಿಗಳು ಇಪ್ಪತ್ತೊಂದು ಎರಡು ತನ್ನ ದೃಷ್ಟಿಯಲ್ಲಿ ಮನುಷ್ಯನ ಪ್ರತಿಯೊಂದು ಮಾರ್ಗವೂ ಸರಿಯಾಗಿದೆ ಕರ್ತನು ಹೃದಯಗಳನ್ನು ಪರೀಕ್ಷಿಸುತ್ತಾನೆ ಯಜ್ಞಕ್ಕಿಂತ ನೀತಿ ನ್ಯಾಯಗಳನ್ನು ನಡೆಸುವುದು ಕರ್ತನಿಗೆ ಎಷ್ಟೋ ಮೆಚ್ಚುಗೆ ಆಗಿದೆ ಎಷ್ಟೇ ಕೆಲಸ ಮಾಡ್ಲಿ ಎಲ್ಲೇ ಹೋಗ್ಲಿ ಏನೇ ಮಾಡ್ಲಿ ಯಜ್ಞಕ್ಕಿಂತ ಸಹೋದರ ಸಹೋದರ ನೀತಿ ನ್ಯಾಯಗಳನ್ನು ನಡೆಸುವುದೇ ದೇವರಿಗೆ ಮೆಚ್ಚುಗೆ ಆಗಿದೆ ಯಾಕಂದ್ರೆ ನಾವು ಅಳವ ತಿಳ್ಕೋಬಹುದು ನಾನು ಅಷ್ಟೊಂದು ಮಾಡ್ತಾ ಇಲ್ವಲ್ಲ ನಾನು ಆ ಸುಮ್ನೆ ಇದೀನಂತ ಹಂಗ್ ತಿಳ್ಕೊಬೇಡಿ ಯಾಕಂದ್ರೆ ದೇವರಿಗೆ ಯಜ್ಞಕ್ಕಿಂತ ಯಾವ್ದು ಇಷ್ಟವಾಗಿದೆ ಅಂದ್ರೆ ನೀತಿ ನ್ಯಾಯ ಮಾಡ್ತಾ ಇದ್ದೀರಾ ಅದೇ ನೋಡ್ತಾ ಇರೋ ದೇವ್ರು ಕೆಲಸಗಳನ್ನು ನೋಡ್ತಾ ಇಲ್ಲ ಸಹೋದರ ಸಹೋದರಿ ಇನ್ನೊಂದು ವಿಷಯ ಏನಂತ ಹೇಳಿದ್ರೆ ನಾವು ನಮ್ಮನ್ನು ಸರಿಪಡಿಸೋಬೇಕು ಈ ಎಷ್ಟು ವಿಷಯ ನೋಡಿದೀವಿ ಅಂದ್ರೆ ಸಹೋದರ ಸಹೋದರಿಯರೇ ಮೊದಲು ಏನ್ ನೋಡಿದಿವಿ ನಾವು ಅಂತ ಹೇಳಿದ್ರೆ ನೋಡಿ ನಿಮ್ ಮರಿಬಾರ್ದು ಅಂತ ಹೇಳ್ತಾ ಮೊದಲು ನಾನು ಇವನ್ ನಾವು ಏನ್ ನೋಡ್ತಾ ಇದೀವಿ ಅಂತ ಹೇಳಿದ್ರೆ ಆರಂಭದಲ್ಲಿ ನಾವು ಯಾವಾಗ ಯಾವುದೇ ಕಾರಣಕ್ಕೂ ಏನ್ ಮಾಡಬಾರ್ದು ಅಂದ್ರೆ ಆ ಒಂದು ಎರಡು ವಿಷಯಗಳು ಮರಿಬಾರ್ದು ಒಂದು ನಮ್ಮ ಒಂದು ಕತ್ತಲೆಯಿಂದ ನಾವು ಏನ್ ಮಾಡಿದೀವಿ ಬೆಳಕಿಗೆ ಬಂದಿದೀವಿ ಹೆಂಗ್ ನಮ್ಮನ್ನು ಕರ್ದ್ಕೊಂಡ್ ಬಂದ್ರು ಯಾವ ರೀತಿ ಸತ್ಯವನ್ನು ತಿಳಿಸಿದೀವಿ ಅಂತ ನೋಡಿದ್ವಿ ಎರಡನೇದು ಅವರು ಬಂದ್ಬಿಟ್ಟು ನಮ್ಮನ್ನು ಏನ್ ಅಂದ್ರೆ ರಾಯಭಾರಿಗಳಾಗಿ ಮಾಡಿದ್ದಾರೆ ಹಲವಾರು ಅಳ ಅಳ ಒಡಂಬದಲ್ಲಿ ಅಳ ಒಡಂಬ ಒಡಂಬಡಿಕೆಯಲ್ಲಿ ನಾವು ನೋಡಿದಿವಿ ಹಲವಾರು ಯಜ್ಞಗಳು ಹೆಂಗೆ ಮಾಡಬೇಕು ಯಾವ ರೀತಿ ಮಾಡಬೇಕು ಎಲ್ಲವನ್ನು ಹೇಳಿದ್ರು ಆದ್ರೆ ದೇವರು ಏನ್ ಮಾಡಿಲ್ಲ ಅವರ ಇಷ್ಟ ಇಷ್ಟಪಟ್ಟಿಲ್ಲ ಯಾಕಂದ್ರೆ ಅವ್ರ ಕೆಲಸದ ಮೇಲೆ ಮುಖ್ಯ ಕೆಲಸ ಕೆಲಸದ ಮೇಲೆ ಅವರು ಹೆಚ್ಚು ಹೆಚ್ಚು ಆಸಕ್ತಿ ಹೊಂದ್ಬಿಟ್ರು ಆದ್ರೆ ಆ ಕೆಲಸದ ಯಾಕೆ ಕೊಟ್ರು ಅನ್ನೋದೇ ತುಂಬಾ ಮುಖ್ಯ ಅದೇ ಅವರಿಗೆ ಅದು ನೋಡ್ತಾ ಬಂದ್ವಿ ನಾವು ಸಹೋದರ ಸಹೋದ್ರ ಇನ್ನೊಂದು ವಿಷಯ ಏನಂತ ನೋಡಿದ್ರೆ ನಮ್ಮನ್ನು ಸ್ವಲ್ಪ ಸರಿ ಮಾಡ್ಕೋಬೇಕಂದ್ರೆ ದಿನ ಕಳಿತಾ ಕಳಿತಾ ಏನಾಗುತ್ತೆ ಅಂದ್ರೆ ಒಂದು ಎಂಟರ್ಟೈನ್ಮೆಂಟ್ ಆಗಿ ಆಗ್ಬಿಡುತ್ತೆ ಅದು ಇಲ್ಲಿ ನಾವು ಬರ್ತೀವಿ ಹೋಗ್ತಿವಿ ಒಂದು ಎಂಟರ್ ಈಗ ಲೋಕದಲ್ಲಿ ನೋಡಿ ಎಂಟರ್ಟೈನ್ಮೆಂಟ್ ಎಲ್ಲಿ ಹೋಗ್ತಾರೆ ಸಿನಿಮಾ ಥಿಯೇಟರ್ಗೆ ಹೋಗ್ತಾರೆ ಎಲ್ಲ ಅಲ್ಲಿಲ್ಲೂ ಹೋಗ್ತಾರೆ ಅಲ್ವಾ ಬಟ್ ನಾವು ನಮ್ಮ ಎಂಟರ್ಟೈನ್ಮೆಂಟು ಸಭೆ ಕೂಡುಗೆ ಒಂದು ಎಂಟರ್ಟೈನ್ಮೆಂಟ್ ಆಗಿ ಯಾವತ್ತು ಏನ್ ಮಾಡ್ಬಾರ್ದು ಆಗ್ಬಾರ್ದು ಸಹೋದರ ಸಹೋದರಿ ಯಾಕಂದ್ರೆ ಅಲ್ಲಿ ಬಂದ್ಬಿಟ್ಟು ಏನ್ ಏನ ಏನ್ ಹೇಳ್ತಾರೆ ಅಂದ್ರೆ ಅವ್ರಂತ ಒಬ್ರು ಹೀರೋ ಇರ್ತಾರೆ ಅವ್ರಿಗೆ ಇಷ್ಟವಾದ ಹೀರೋ ಇರ್ತಾರೆ ಇಷ್ಟ ಅವ್ರ ಅವ್ರ ಫಿಲಮ್ಗೆ ನಾನು ಹೋಗೋದು ಆ ಥರ ಇರುತ್ತಲ್ಲ ಲೋಕದಲ್ಲಿ ಅದೇ ರೀತಿ ನಮ್ಮ ಒಂದು ಇದರಲ್ಲಿ ಇವ್ರ ಪಾಠ ಮಾಡಿದ್ರೆ ಮಾತ್ರ ನಾನು ಹೋಗ್ತೀನಿ ಇವ್ರು ಬಂದಿಲ್ಲ ಅಂದ್ರೆ ಏನ್ ಮಾಡಲ್ಲ ನಾನು ಹೋಗಲ್ಲ ಯಾಕಂದ್ರೆ ಅವ್ರು ನನಗೆ ಇಷ್ಟ ಈ ರೀತಿ ನಾವು ಏನ್ ಮಾಡ್ಬಾರ್ದು ಅಂದ್ರೆ ನಮ್ಮ ಒಂದು ಓಟ ಇಲ್ಲ ಸಹೋದರ ಸಹೋದರಿಯರೇ ನಮ್ಮನ್ನು ಕರೆದಿದ್ದು ಏಸು ಕ್ರಿಸ್ತನು ಏಸು ಕ್ರಿಸ್ತನ ಸತ್ಯಕ್ಕೆ ನಾವು ಹೋಗ್ಬೇಕು ಹಲವಾರು ಪಾರ್ಟಿ ಅದು ಇದೆಲ್ಲ ಲೋಕದಲ್ಲಿ ಹೋಗ್ತಾರಲ್ಲ ನಾವೇನ್ ಮಾಡಲ್ಲ ನಾವು ಅಂಥದೆಲ್ಲ ಮಾಡಲ್ಲ ನಾವ್ ಏನ್ ಮಾಡ್ತೀವಿ ಸುಮ್ನೆ ನಾವು ಸಹೋದರ ಸಹೋದರಿ ನಮ್ಮ ಸ್ವಂತದವರು ಅವರು ಕರೆದ್ರು ಯಾವುದೋ ಒಂದು ಹಬ್ಬಕ್ಕಾಗ್ಲಿ ಏನೋ ಆಗ್ಲಿ ಕರೆದ್ರು ಆಮೇಲೆ ನೋಡಿ ಇದೆಲ್ಲ ಒಂದು ದೊಡ್ಡ ವಿಷಯ ಅಲ್ಲ ಅಂತ ನಾವು ತಿಳ್ಕೊಂಡಿದೀವಿ ಆಮೇಲೆ ಈ ಸಿನಿಮಾ ಥಿಯೇಟರ್ಗೆ ಹೋಗ್ತಾರಲ್ಲ ಎಂಟರ್ಟೈನ್ಮೆಂಟ್ ಹೋಗ್ತಾರೆ ನಾನು ಅದೆಲ್ಲ ಮಾಡಲ್ಲ ನಾನು ಏನ್ ಮಾಡ್ತೀನಿ ಟಿವಿ ಟಿವಿ ನೋಡ್ತೀನಿ ಸೀರಿಯಲ್ ನೋಡ್ತೀನಿ ಆಮೇಲೆ ಸಹೋದ್ರ ಸಹೋದರಿಯರೇ ಏಸು ಕ್ರಿಸ್ತನು ಏನ್ ಹೇಳ್ತಾರಂದ್ರೆ ಕೊಳೆ ಮಾಡಿದ್ರೆ ಕೊಳೆ ಅಲ್ಲ ನೀನ್ ಸಹೋದರನ ಏನ್ ಮಾಡು ದೇಶ ಮಾಡಿದ್ರೇನೆ ನೀನ್ ಏನು ಕೊಳೆಗಾರ ಅಂತ ಇದ್ದಾರೆ ನಾವು ಒಂದೊಂದ್ಸಲ ಆ ಒಂದು ವಿಷಯ ಎಲ್ಲ ಮಾಡಲ್ಲ ಇದೆಲ್ಲ ಏನ್ ಇದು ಏನ್ ದೊಡ್ಡ ಕೆಲ್ಸ ಅಲ್ಲ ಮಾಡ್ತೀನಿ ಆ ತಪ್ಪು ಏನಾಯ್ತು ತಪ್ಪುನೆ ಸಹದರ ಹೆಬ್ರಿಯರಿಗೆ ಹನ್ನೆರಡು ಒಂದು ಆದ ಕಾರಣ ಸಾಕ್ಷಿಯವರು ಇಷ್ಟು ದೊಡ್ಡ ಮೇಘವು ನಮ್ಮ ಸುತ್ತಲೂ ಇರುವುದರಿಂದ ಎಲ್ಲಾ ಭಾರವನ್ನು ಸುಲಭವಾಗಿ ಮುತ್ತಿಕೊಳ್ಳುವ ಪಾಪವನ್ನು ನಾವು ತೆಗೆದಿಟ್ಟು ನೋಡಿ ನಮ್ಮ ಮುಂದೆ ಇಷ್ಟೊಂದು ಪಾಪಗಳಿದೆ ಉದಾಹರಣೆಗಳಿಗೆ ಹಲವಾರು ವಿಷಯಗಳು ನೋಡಿದಿವಿ ಈ ಒಂದು ವಿಷಯಗಳೆಲ್ಲ ಇದೆ ಇದನ್ನೆಲ್ಲ ನಾವ್ ಏನ್ ಮಾಡ್ಬಿಟ್ಟು ನಮ್ಮ ನಂಬಿಕೆಯನ್ನು ಹುಟ್ಟಿಸುವಾತನು ಅದನ್ನು ಪೂರೈಸುವಾತನೂ ಆಗಿರುವ ಯೇಸುವಿನ ಮೇಲೆ ದೃಷ್ಟಿ ಇಟ್ಟು ನಮ್ಮ ಮುಂದೆ ಇಟ್ಟಿರುವ ಓಟವನ್ನು ತಾಳ್ಮೆಯಿಂದ ಓಡೋಣ ಆತನು ತನ್ನ ಮುಂದೆ ಇಟ್ಟಿದ್ದ ಸಂತೋಷಕ್ಕೋಸ್ಕರ ಶಿಲುಬೆಯನ್ನು ಸಹಿಸಿಕೊಂಡು ಅವಮಾನವನ್ನು ಅಲಕ್ಷ್ಯ ಮಾಡಿ ದೇವರ ಸಿಂಹಾಸನದ ಬಲಗಡೆ ಆಸೀನರಾಗಿದ್ದಾರೆ ನೋಡಿ ಆ ರೀತಿಯಲ್ಲಿ ನಾವು ಈ ಲೋ ಈ ಓಟದಲ್ಲಿ ಏನ್ ಮಾಡ್ಬೇಕಂದ್ರೆ ಯಾರನ್ನು ನೋಡಿ ಓಡುವುದಕ್ಕೆ ಸಾಧ್ಯವಿಲ್ಲ ಯಾರನ್ನ ಓಡಬೇಕು ನೋಡಿ ಓಡ್ಬೇಕಂತ ಹೇಳಿದ್ರೆ ನೋಡಿ ಹುಟ್ಟಿಸ್ ಆ ಆಗ ಆಗಿರುವ ಯೇಸುವನ ಮೇಲೆ ದೃಷ್ಟಿಯನ್ನು ಇಟ್ಟು ನಮ್ಮ ಏನ್ ಮಾಡ್ಬೇಕು ಈ ಓಟವನ್ನು ತಾಳ್ಮೆಯಿಂದ ನಾವು ಓಡಬೇಕು ಸಹೋದರ ಸಹೋದರಿಯರೇ ರೇ ಅವರು ಫ್ರೆಂಡ್ಸ್ ಬಗ್ಗೆ ಗೊತ್ತಲ್ಲ ನೋಡಿ ಮೂರ್ ಜನ ಇರ್ತಾರೆ ಆ ನೇಬರ್ ಏನ್ ಮಾಡ್ತಾರೆ ಅಂದ್ರೆ ಅವ್ರನ್ನ ಕರ್ಕೊಂಡು ಹೋಗ್ಬಿಡ್ತಾರೆ ಕರ್ಕೊಂಡು ಹೋಗ್ಬಿಟ್ಟು ಈ ಒಂದು ದೊಡ್ಡ ಒಂದು ಶೆಲೆಯನ್ನು ನೀನ್ ಏನ್ ಮಾಡು ಪೂಜಿಸು ಅಂತ ಹೇಳ್ತಾ ಇದಾರೆ ಇಲ್ಲಾಂದ್ರೆ ನಿನ್ನ ಏನ್ ಮಾಡ್ತಾ ಇದೀನಿ ನಾನು ಬೆಂಕಿಯಲ್ಲಿ ಆಗ್ಬಿಡ್ತೀನಿ ಅಂತ ಹೇಳ್ತಾರೆ ಆ ಒಂದು ಸ್ಥಿತಿಯಲ್ಲೂ ಎಷ್ಟು ಮಟ್ಟಿಗೆ ದೇವರಿಗೆ ಮೆಚ್ಚುಗೆ ಆಗಿ ಇದ್ರು ಅಂತ ಹೇಳಿದ್ರೆ ನೋಡಿ ಇಪ್ಪತ್ತೇಳನೇ ವಚನ ಹೋದನಾ ಇಪ್ಪತ್ತೇಳು ಆಗ ಪ್ರಧಾನರು ರಾಜ್ಯಪಾಲರು ಅಧಿಪತಿಗಳು ಅರಸನ ಆಲೋಚನಗಾರರು ಎಲ್ಲರೂ ಒಟ್ಟುಗೂಡಿ ಇವರ ಶರೀರದ ಮೇಲೆ ಬೆಂಕಿಯ ಅಧಿಕಾರವೂ ಇಲ್ಲದಿರುವುದನ್ನು ಅವರ ತಲೆ ಕೂದುಗಳಲ್ಲಿ ಕೂದಲುಗಳಲ್ಲಿ ಒಂದಾದರೂ ಸುಡದಿರುವುದನ್ನು ಅವರ ಅಂಗಿಗಳು ಬದಲಾಗದಿರುವುದನ್ನು ಬೆಂಕಿಯ ವಾಸನೆಯೂ ಸಹ ಅವರನ್ನು ಮುಟ್ಟದಿರುವುದನ್ನು ಆ ಮನುಷ್ಯರನ್ನು ಆ ಮನುಷ್ಯರನ್ನು ಕಂಡು ನೋಡಿ ಆ ಮಟ್ಟಿಗೆ ನಾವು ಸ್ವಲ್ಪ ತಿಳ್ಕೊಳ್ಳೋಣ ನಮ್ಮನ್ನ ಯಾರಾದ್ರೂ ಬೆಂಕಿಯಲ್ಲಿ ಹಾಕ್ಬಿಡ್ತೀನಿ ನೀನ್ ಇದು ಮಾಡು ಅಂದ್ರೆ ನಾವು ಏನ್ ಮಾಡ್ತಾ ಇದೀವೋ ನಮಗ್ ಗೊತ್ತಿಲ್ಲ ಬಟ್ ಎಷ್ಟು ವಿಶ್ವಾಸ ಇದೆ ಅಂತ ಹೇಳಿದ್ರೆ ಯಾವುದೇ ಕಾರಣಕ್ಕೂ ನಾನು ಏನ್ ಮಾಡಲ್ಲ ಈ ಒಂದು ಕೆಲಸವನ್ನು ಮಾಡಲ್ಲ ಅಂತ ಹೇಳಿಬಿಟ್ರು ಆಮೇಲೆ ಅವ್ರು ಏನ್ ಮಾಡ್ಬಿಟ್ರು ಬೆಂಕಿಯಲ್ಲಿ ಹಾಕಿದ್ರೆ ಅವ್ರಿಗೆ ಏನು ಆಗ್ಲಿಲ್ಲ ಏನಂದ್ರೆ ಅವರ ವಿಶ್ವಾಸ ದೇವರ ಮೇಲೆ ಇಟ್ಟಿರುವ ಅವರ ವಿಶ್ವಾಸ ಅಷ್ಟು ಮಟ್ಟಿಗೆ ಈ ಒಂದು ಲೋಕದಲ್ಲಿ ಅಲ್ಲಿ ಇತ್ತು ನಮ್ಗೆ ಉದಾಹರಣೆಯಾಗಿ ಈಗ ನಾವು ಅದೇ ರೀತಿಯಲ್ಲಿ ಯಾವುದೇ ಒಂದು ಪ್ರಾಬ್ಲಮ್ಸ್ ಯಾವುದೇ ಇರಲಿ ಬಂದ್ರು ನಾವು ದೇವರಿಗೋಸ್ಕರ ಯಾವ ತರ ಸ್ಟ್ಯಾಂಡ್ ತಗೊಳ್ತೀವಿ ಅಂತ ತುಂಬಾನೇ ಮುಖ್ಯ ಯಾಕಂದ್ರೆ ಈ ಓಟದಲ್ಲಿ ಏನು ಎಂಡ್ ಅಂತ ಹೇಳಿದ್ರೆ ಪರ್ಫೆಕ್ಷನ್ ಅದ್ ಪರಿಪೂರ್ಣತೆ ಅನ್ನೋದು ತುಂಬಾ ಮುಖ್ಯ ಈ ಓಟದಲ್ಲಿ ಹೆಂಗಂತ ಹೇಳಿದ್ರೆ ನಮ್ಮ ದೇವರು ಸಂಪೂರ್ಣವಾದ ಪರಿಪೂರ್ಣರಾಗಿದ್ದಾರೆ ನಾವು ಅದೇ ರೀತಿಯಲ್ಲಿ ಏನ್ ಮಾಡಿರ್ಬೇಕು ಪರಿಪೂರ್ಣರಾಗಿರ್ಬೇಕು ಸೌದರ ಸಹೋದರಿಯರೇ ಆ ಪರಿಪೂರ್ಣವನ್ನು ಗೊತ್ತಾ ತೋರಿಸಿದ್ರು ಆ ಒಂದು ಆ ಆ ಒಂದು ಸ್ತ್ರೀ ನೋಡಿ ಆ ಒಂದು ಪರಿ ಪರಿಮಳ ತೈಲವನ್ನು ಏನ್ ಮಾಡ್ಬಿಡಿದ್ರು ಹಾಕ್ಬಿಟ್ಟು ಆ ಒಂದು ಪರಿಪೂರ್ಣತೆಯನ್ನು ಏನ್ ಮಾಡಿದ್ರು ತೋರಿಸಿದ್ರು ಆದ್ರೆ ಇನ್ನೊಬ್ರು ಇದ್ರು ಪರಿಪೂರ್ಣೆಯನ್ನು ಅವರು ತೋರಿಸಿದ್ರು ಗೊತ್ತಾ ಯುದಾಸನ್ ಹೆಂಗ್ ತೋರ್ಸಿದ್ರು ಅಂದ್ರೆ ಮುತ್ತು ಕೊಟ್ಟು ಏನ್ ಮಾಡ್ಬಿಟ್ರು ತೋರ್ಸಿಬಿಟ್ರು ನೋಡಿ ನಮ್ಮ ಪರಿಪೂರ್ಣೆ ಯಾವ ರೀತಿ ಇದೆ ಅಂತ ನೋಡ್ಬೇಕು ಸೋದರ ಸೋದರಿ ಎಲ್ಲವನ್ನು ಈ ಲೋಕದಲ್ಲಿ ಬಿಟ್ಟು ಯೇಸು ಕ್ರಿಸ್ತನೇ ಮೊದಲು ಅಂತ ಹೇಳಿ ಆ ಸ್ತ್ರೀ ಏನ್ ಮಾಡಿದಲ್ಲ ಅಂದ್ರೆ ಆ ಒಂದು ಆ ಎಷ್ಟು ಕಾಸ್ಟ್ಲಿ ತುಂಬಾ ಕಾಸ್ಟ್ಲಿ ನಾವು ನೋಡಿದೀವಿ ಅನೇಕ ಪಾಠ ಅದ್ರ ಬಗ್ಗೆ ಅದೆಲ್ಲ ಏನ್ ಮಾಡ್ಬಿಟ್ರು ಈ ಕ್ರಿಸ್ತನಗಿಂತ ಯಾವುದು ದೊಡ್ಡದಲ್ಲ ಅಂತ ಹೇಳ್ಬಿಟ್ಟು ಪರಿಪೂರ್ಣೆಯನ್ನು ತೋರಿಸಿದ್ರು ಇಲ್ಲಿಯೂ ಹಣಕ್ಕಾಗಿ ಏನ್ ಮಾಡ್ಬಿಟ್ರು ಅಂದ್ರೆ ಪರಿಪೂರ್ಣವಾಗಿ ತೋರಿಸ್ಬಿಟ್ರು ನಮ್ಮ ಪರಿಪೂರ್ಣತೆ ಯಾವ ರೀತಿ ಇದೆ ಅಂತ ನಾವು ನೋಡ್ಬೇಕು ಗಲಾತಿಯರಿಗೆ ಗಲಾತಿ ಆರು ಮೂರು ಏನೂ ಅಲ್ಲದವನೊಬ್ಬನು ತಾನು ಏನೋ ಆಗಿದ್ದಾನೆಂದು ಭಾವಿಸಿಕೊಂಡರೆ ತನ್ನನ್ನು ತಾನೇ ಮೋಸಪಡಿಸಿಕೊಳ್ಳುತ್ತಾನೆ ಪ್ರತಿಯೊಬ್ಬನು ತನ್ನ ಸ್ವಂತ ಕೆಲಸವನ್ನು ಪರಿಶೋಧಿಸಲಿ ಆಗ ಅವನು ತನ್ನಲ್ಲಿಯೇ ಸಂತೋಷ ಪಡುವುದಕ್ಕೆ ಆಸ್ಪದವಾಗುವುದೇ ಹೊರತು ಮತ್ತೊಬ್ಬನಲ್ಲಿ ಅಲ್ಲ ನೋಡಿ ಮತ್ತೊಬ್ಬನ ಬಗ್ಗೆ ನಾವು ತಿಳ್ ಏನಾದ್ರೂ ಹೇಳ್ಬೇಕಂದ್ರೆ ಅದ್ ಮೊದಲು ನಾವ್ ಏನ್ ಮಾಡ್ಬೇಕಂದ್ರೆ ನಮ್ಮಲ್ಲಿ ಇರುವ ಕೆಟ್ಟತನವನ್ನು ನಮ್ಮಲ್ಲಿ ಇರುವ ಇಷ್ಟವಾದ ವಿಷಯವನ್ನು ನಾವ್ ಏನ್ ಮಾಡ್ಬೇಕು ನೋಡಬೇಕು ಆಗ ಇನ್ನೊಬ್ಬನ ನೋಡುವಾಗ ನಮ್ಮಲ್ಲಿರುವ ಕೊರತೆ ಅದು ಕಾಣಲ್ಪಡುತ್ತೆ ನೋಡಿ ಹಲ ಒಡಂಬೆಗಳಲ್ಲಿ ಮೋಸೆ ನಮ್ಗೆ ಗೊತ್ತಿದೆ ಅವರು ಯಾವ ರೀತಿ ಇದ್ರು ಅಂತ ನೋಡಿ ಎಷ್ಟು ದೊಡ್ಡ ವಿಷಯವನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಐಗುಪ್ತ ದೇಶಕ್ಕೆ ಇಸ್ರೇಲರು ಹೋಗ್ಬಿಟ್ರು ದೇವರು ಇವರ ಮೂಲಕ ಅವರನ್ನು ಬಿಡಿಸಿಕೊಂಡು ಬರಲು ಹೇಳ್ತಾರೆ ಅಲ್ಲಿ ಹಲವಾರು ವಿಷಯಗಳು ಮಾಡ್ತಾರೆ ಅಲ್ಲಿಂದ ಅವ್ರನ್ನ ಬಿಡಿಸ್ತಾರೆ ಆಮೇಲೆ ಪಸ್ಕ ಮಾಡ್ತಾರೆ ಆ ಒಂದು ವಿಷಯದಲ್ಲೆಲ್ಲ ಅವ್ರನ್ನ ಕಾಪಾಡ್ತಾರೆ ಆಮೇಲೆ ಆ ಒಂದು ಸಮುದ್ರ ಅದರಿಂದ ದಾಟಿ ಬರ್ತಾರೆ ಬಂದು ಆಮೇಲೆ ಎಷ್ಟೋ ವಿಷಯಗಳು ಇಸ್ರೇಲರು ಕೇಳಿದ್ರು ಎಲ್ಲವನ್ನು ಇವ್ರೇನ್ ಮಾಡ್ರು ಇವರು ದೇವರ ಮೂಲಕ ಮಾಡಿಕೊಟ್ರು ಎಷ್ಟು ದೊಡ್ಡ ವ್ಯಕ್ತಿ ಅಂದ್ರೆ ಮೋಸೆ ಅಷ್ಟು ದೊಡ್ಡ ವ್ಯಕ್ತಿ ಆದ್ರೆ ಸಹೋದರ ಸಹೋದರಿಯರೇ ಒಂದು ಕೊರಂದಿಯರಿಗೆ ಹತ್ತು ಒಂದರಿಂದ ಒಂದು ಕೊರಿಂತ ಹತ್ತು ಒಂದರಿಂದ ಇದಲ್ಲದೆ ಸಹೋದರರೇ ನೀವು ಈ ವಿಷಯಗಳನ್ನು ಅರಿಯದವರಾಗಿರಬಾರದೆಂದು ನನ್ನ ಅಪೇಕ್ಷೆಯಲ್ಲ ಅಲ್ಲ ಅದೇನೆಂದರೆ ನಮ್ಮ ಪಿತೃಗಳೆಲ್ಲರೂ ಮೇಘದ ಕೆಳಗೆ ಇದ್ದು ಸಮುದ್ರವನ್ನು ದಾಟಿದರು ನೋಡಿ ಕೆಳಗೆ ಇದ್ದು ಅವರೆಲ್ಲರೂ ಮೋಷಗಾಗಿ ಮೇಘದಲ್ಲಿಯೂ ಸಮುದ್ರದಲ್ಲಿಯೂ ಬಾಪ್ ಬಾಪ್ತಿಸ್ಮ ಹೊಂದಿದರು ಅವರೆಲ್ಲರೂ ಆತ್ಮೀಕವಾದ ಒಂದೇ ಆಹಾರವನ್ನು ತಿಂದರು ಅವರೆಲ್ಲರೂ ಆತ್ಮೀಕವಾದ ಒಂದೇ ಪಾನವನ್ನು ಕುಡಿದರು ಯಾಕೆಂದರೆ ಅವರನ್ನು ಹಿಂಬಾಲಿಸಿದ ಆ ಆತ್ಮೀಕ ಬಂಡೆಯೊಳಗಿಂದ ಅವರು ಕುಡಿದರು ಆ ನೋಡಿ ಇಷ್ಟು ವಚನ ಇದೆ ನಾಲ್ಕು ವಚನ ಓದಿದೀವಿ ಈ ನಾಲ್ಕು ವಚನದಲ್ಲಿ ಏನ್ ಬರೆದಿದೆ ಅಂದ್ರೆ ಇಸ್ರೇಲರು ಪಡೆದುಕೊಂಡ ಹಲವಾರು ಆಶೀರ್ವಾದಗಳ ಬಗ್ಗೆ ಹೇಳಿದೆ ಇವರು ನಿಜವಾಗಲಿಯೂ ಆಶೀರ್ ಆಶೀರ್ವಾದ ಹೊಂದಿದ ಮಕ್ಕಳು ಯಾಕಂದ್ರೆ ಐಗುಪ್ತದಿಂದ ಒಂದು ಸ್ಲೇವ್ಸ್ ಆಗಿದ್ರು ಅವ್ರನ್ನ ಬಿಡಿಸಿ ಆ ಒಂದು ಸ್ವಂತ ವಾಗ್ದಾನ ಮಾಡಿದ ದೇಶಕ್ಕೆ ಅವ್ರನ್ನ ಕರೆಸಿಕೊಂಡ್ ಬಂದಿದ್ದಾರೆ ಅಲ್ಲಿ ಬರುವಾಗ ಅವರು ಈಸಿಯಾಗಿ ಏನು ಬರ್ಲಿಲ್ಲ ಹಲವಾರು ಕಠಿಣವಾದ ವಿಷಯಗಳಿದ್ದು ಎಲ್ಲವನ್ನು ದಾಟಿ ಬರ್ತಾ ಇದಾರೆ ಸಮುದ್ರವನ್ನು ದಾಟಿ ಬರ್ತಾ ಇದಾರೆ ಏನಂದ್ರೆ ಕ್ರಿಸ್ತನ ಮೂಲಕ ಅವ್ರು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಎಲ್ಲಾ ಗೈಡೆನ್ಸ್ ಪಡ್ಕೊಂಡು ಬರ್ತಾ ಇದಾರೆ ಐದನೇ ವಚನ ಅವಧಿ ಆದ್ರೆ ಆದರೆ ಅವರೊಳಗೆ ಅನೇಕರ ವಿಷಯದಲ್ಲಿ ದೇವರು ಸಂತೋಷಿಸಲಿಲ್ಲ ಇಸ್ರೇಲರು ಪಡೆದುಕೊಂಡ ಹಲವಾರು ಆಶೀರ್ವಾದ ಹೇಳ್ಬಿಟ್ಟು ಐದನೇ ವಚನದಲ್ಲಿ ಏನ್ ಮಾಡ್ಬಿಟ್ರು ಆದರೆ ಅವರೊಳಗೆ ಅನೇಕ ವಿಷಯದಲ್ಲಿ ದೇವರು ಸಂತೋಷವಾಗಿರಲ್ಲ ಯಾಕೆ ಅಂತ ಹೇಳಿದ್ರೆ ಅದೇ ಯಾಕಂದ್ರೆ ನೋಡಿ ಅಹ್ ಹನ್ನೊಂದನೇ ವಚನ ಹೋದ ಅದರಲ್ಲಿ ಒಂದು ಕುರಿತ ಹತ್ತು ಹನ್ನೊಂದು ಅವರಿಗೆ ಸಂಭವಿಸಿದ ಈ ಎಲ್ಲಾ ಸಂಗತಿಗಳು ನಿದರ್ಶನಗಳಾಗಿವೆ ಲೋಕದ ಅಂತ್ಯಕ್ಕೆ ಬಂದಿರುವವರಾದ ನಮಗೆ ಅವು ಬುದ್ಧಿವಾದಗಳಾಗಿ ಬರೆದವೆ ನೋಡಿ ನಮಗೆ ಈ ಎಲ್ಲ ವಿಷಯಗಳು ಒಂದು ಪಾಠವಾಗಿ ಬರೆದಿದೆ ಯಾವುದೋ ಒಂದು ವಿಷಯ ಸತ್ಯವೇದದಲ್ಲಿ ಬರೆದಿದ್ರು ಅದು ಏನಾಗಿದೆ ಅಂದ್ರೆ ನಮಗೆ ಒಂದು ಪಾಠವಾಗಿ ನಮ್ಮ ಗುಣಗಳನ್ನು ಸರಿಪಡಿಸುವುದಕ್ಕೆ ಒಂದು ವಿಷಯವಾಗಿ ಅದೇನಾಗಿದೆ ಅಂದ್ರೆ ಬರೆಯಲ್ಪಟ್ಟಿದೆ ನೋಡಿ ಅವ್ರಿಗೆ ಹಲವಾರು ಆಶೀರ್ವಾದಗಳನ್ನು ಕೊಟ್ಟು ಎಲ್ಲ ಕರ್ಕೊಂಡು ಬಂದು ಎಲ್ಲ ಮಾಡಿದ್ರು ಸಹ ಅವ್ರು ಏನ್ ಮಾಡ್ಬಿಟ್ರು ಅಂದ್ರೆ ಹಿಂದಕ್ಕೆ ಹೋಗ್ಬಿಟ್ರು ಹಲವಾರು ವಿಷಯಗಳ ಯೋಚನೆ ಬಂದ್ಬಿಡ್ತು ಐಗುಪ್ತದಲ್ಲಿ ಏನೇನೆಲ್ಲ ಸಿಗ್ತಾ ಇತ್ತು ಗೊತ್ತಾ ಇಲ್ಲಿ ಬಂದು ನನಗೇನಿಲ್ಲ ಏನು ಇಲ್ಲ ಅಂತ ಒಂದು ಚಿಂತೆ ಬಂತು ಆಮೇಲೆ ಅಲ್ಲಿ ಪಡುವ ಕಷ್ಟವನ್ನು ಅವ್ರು ಏನ್ ಮಾಡ್ಬಿಟ್ರು ತುಂಬಾ ಯೋಚನೆ ಮಾಡ್ಬಿಟ್ರು ಆದ್ರೆ ಹೋಗಿ ಸೇರುವ ಕಾನಾನ್ ದೇಶದ ಬಗ್ಗೆ ಅವ್ರಿಗೆ ಚಿಂತೆ ಇರಲಿಲ್ಲ ನೋಡಿ ಈ ರೀತಿ ನಾವು ಈ ಲೋಕದಲ್ಲಿ ದೇವರು ನಮ್ಮನ್ನು ಹಿಡಿದಿದ್ದಾರೆ ನಮ್ಮ ಲೋಕ ನಮ್ಮ ಪಯಣ ಎಲ್ಲಿದೆ ಅಂತ ಹೇಳಿದ್ರೆ ಆ ಒಂದು ಅವ್ರ ಕಠಿಣವಾದ ಕಾರ್ಯದಲ್ಲೇ ಹೋಗ್ತಾ ಇದೀವಿ ಆದ್ರೆ ಕೊನೆ ಏನಂತ ಹೇಳಿದ್ರೆ ಸಹೋದರ ಸಹೋದರಿಯರೇ ಆ ಒಂದು ಪರಲೋಕ ನಾವು ಏನ್ ಮಾಡ್ಬಾರ್ದ್ರೆ ಪರ ಪರಲೋಕವನ್ನು ನೋಡ್ಬೇಕು ಈ ಲೋಕದಲ್ಲಿ ಹಲವಾರು ಕಾರ್ಯಗಳು ನೋಡಿ ಅವ್ರ ಅವ್ರು ಹಿಂದಕ್ಕೆ ಹೋದ್ರಲ್ಲ ಆ ರೀತಿ ನಾವೇನ್ ಮಾಡ್ಬಾರ್ದು ಹಿಂದಕ್ಕೆ ಹೋಗ್ಬಾರ್ದು ಅದಕ್ಕೆ ಹೇಳ್ಬಿಟ್ರು ಅವರಿಗೆ ಸಂಭವಿಸಿದ ಈ ಎಲ್ಲಾ ಸಂಗತಿಗಳು ಏನಾಗಿದೆ ಅಂದ್ರೆ ನಿದರ್ಶನವಾಗಿದೆ ಲೋಕದ ಅಂತ್ಯದಲ್ಲಿರುವ ನಮಗೆ ಒಂದು ಪಾಠವಾಗಿ ಅದು ಬರೆದಿದೆ ಸಹೋದರ ಸಹೋದರಿಯರೇ ಪಿಲಿಪಿಯರಿಗೆ ಮೂರು ಹದಿಮೂರು ಫಿಲಿಪ್ಪ ಮೂರು ಹದಿಮೂರು ಸಹೋದರರೇ ನಾನಂತೂ ಹಿಡಿಕೊಂಡವನೆಂದು ನನ್ನನ್ನು ಎಣಿಸಿಕೊಳ್ಳುವುದಿಲ್ಲ ಆದರೆ ಇದೊಂದನ್ನು ಮಾಡುತ್ತೇನೆ ನಾವು ಹಿಂದಿನ ವಿಷಯಗಳನ್ನು ಮರೆತು ಬಿಟ್ಟು ಮುಂದಿನವುಗಳನ್ನು ಹಿಡಿಯುವುದಕ್ಕಾಗಿ ಕ್ರಿಸ್ತ ಯೇಸುವಿನಲ್ಲಿ ದೇವರ ಉನ್ನತವಾದ ಕರೆಯುವಿಕೆಯ ಬಹುಮಾನವನ್ನು ಗುರಿ ಮಾಡಿಕೊಂಡು ಓಡುತ್ತಾ ಇದ್ದೇನೆ ನೋಡಿ ನಮ್ಗೆ ದೇವರಿಗೆ ಖಂಡಿತವಾಗಿ ಗೊತ್ತಿದೆ ನಮ್ಮ ಬೆಲೆ ಈ ಲೋಕದಲ್ಲಿ ಹಲವಾರು ವಿಷಯಗಳು ಅವ್ರಿಗೆ ಗೊತ್ತಿದೆ ಯಾಕಂದ್ರೆ ಕರೆದಿದ್ದು ಯಾರು ಅವರೇ ಅವರಿಗೆ ಗೊತ್ತಿದೆ ಎಲ್ಲವನ್ನು ಆದ್ರೆ ಒಂದು ಮಾಡೋಣ ಏನಂದ್ರೆ ಹಿಂದೆ ಇರೋ ಎಲ್ಲಾ ವಿಷಯವನ್ನು ಮರೆತು ಬಿಟ್ಟು ಮುಂದೆ ನಮಗಿಟ್ಟಿರುವ ಆ ಒಂದು ಉನ್ನತವಾದ ಒಂದು ಬಹುಮಾನವನ್ನು ನೋಡಿ ನಾವೇನ್ ಮಾಡ್ಬೇಕು ಈ ಲೋಕದಲ್ಲಿ ಓಡಬೇಕು ಅಪಸ್ನಾಗೆ ನಮಗೆ ಪೌಲ್ ಹಲವಾರು ನಮಗೆ ಏನ್ ಮಾಡಿದ ಅಂದ್ರೆ ಒಂದು ಉದಾಹರಣೆಯಾಗಿ ಒಂದು ಹಿಡಿದಿದ್ದಾರೆ ಯಾಕಂತ ಹೇಳಿದ್ರೆ ಅವರು ನೋಡಿ ಎಬೇಸಿಯರ್ ಮೂರು ಎಂಟು ಎಫೇಷಿಯಾ ಮೂರು ಎಂಟು ಕ್ರಿಸ್ತನು ಕ್ರಿಸ್ತನ ಶೋಧಿಸಲು ಅಶಕ್ಯವಾದ ಐಶ್ವರ್ಯವಾದ ವಿಷಯವಾಗಿ ಅನ್ಯ ಜನರಿಗೆ ನಾನು ಸಾರುವ ಹಾಗೆ ಪರಿಶುದ್ಧರೊಳಗೆ ಅತ್ಯಲ್ಪನಾದ ನನಗೆ ಅನುಗ್ರಹಿಸೋಣವಾಯಿತು ಏಳು ಆದರೆ ನನಗೆ ಲಾಭವಾಗಿದ್ದಂತವುಗಳನ್ನ ಕ್ರಿಸ್ತನ ನಿಮಿತ್ತ ನಷ್ಟವೆಂದೆಣಿಸಿದ್ದೇನೆ ನೋಡಿ ಅವರಿಗೆ ಲಾಭವಾಗಿದ್ದ ಅನೇಕ ಕಾರ್ಯಗಳು ಇತ್ತು ಈ ಲೋಕದಲ್ಲಿ ಯಾಕಂದ್ರೆ ಅವ್ರು ಯಾರು ತುಂಬಾ ಐಶ್ವರ್ಯವಂತರು ಎಲ್ಲಾ ವಿಷಯಗಳು ಅಧಿಕಾರ ಎಲ್ಲವನ್ನು ಇತ್ತು ಎಲ್ಲವನ್ನು ಏನ್ ಮಾಡಿದ್ದ ಕ್ರಿಸ್ತರ ನಿಮಿತ್ತ ನಷ್ಟವೆಂದೆನಿಸಿ ಪಿಲಿಪಾ ಮೂರು ಹದಿಮೂರು ಸಹೋದರರೇ ನಾನಂಪು ಹಿಡಿಕೊಂಡವನೆಂದು ನನ್ನನ್ನು ಎಣಿಸಿಕೊಳ್ಳುವುದಿಲ್ಲ ಆದರೆ ಇದೊಂದನ್ನು ಮಾಡುತ್ತೇನೆ ನಾನು ಹಿಂದಿನ ವಿಷಯಗಳನ್ನು ಮರೆತು ಬಿಟ್ಟು ಮುಂದಿನವುಗಳನ್ನು ಹಿಡಿಯುವುದಕ್ಕಾಗಿ ನೋಡಿ ಹಿಂದಿನ ವಿಷಯವನ್ನು ಮರೆತು ಬಿಟ್ಟು ನಾವೇನು ಅಪೋಸ್ನಿಗೆ ಪೌಳಿ ಏನ್ ಹೇಳ್ತಾ ಇದಾರೆ ಅಂದ್ರೆ ಆ ರೀತಿ ಹೇಳ್ತಾ ಇದಾರೆ ಪಿಲಿಪೆ ಎರಡು ಎಂಟು ಆರು ಆರು ಎರಡು ಪಿಲಿಪ ಎರಡು ಆರರಿಂದ ಆತನು ದೇವಸ್ವರೂಪನಾಗಿದ್ದರೂ ದೇವರಿಗೆ ಸರಿಸಮಾನನಾಗಿರುವಂದೆಣಿಸ್ ಎಂದೆಣಿಸಿ ಎಂದೆಣಿಸದೆ ತನ್ನನ್ನು ಬರೆದು ಮಾಡಿಕೊಂಡು ದಾಸನ ರೂಪವನ್ನು ಧರಿಸಿಕೊಂಡು ಮನುಷ್ಯರ ಹೋಲಿಕೆಯಲ್ಲಿ ಮಾಡಲ್ಪಟ್ಟನು ಅವ್ರು ಏನ್ ಮಾಡಿದಾರ ದೇವ ರೂಪವನ್ನು ಏನ್ ಮಾಡಿದಾರೆ ಅದು ಪಡ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ತನ್ನನ್ನು ಏನ್ ಮಾಡಿದ್ರು ಮೊದಲು ಅವರು ಯೇಸು ಕ್ರಿಸ್ತನ ಬಗ್ಗೆ ಹೇಳ್ತಾರೆ ತನ್ನನ್ನು ಏನ್ ಮಾಡಿದ್ದಾರೆ ಬರೆದು ಮಾಡಿದ್ದಾರೆ ಅದಕ್ಕೆ ಅವ್ರು ಏನ್ ಮಾಡಿದಾರೆ ಅಂದ್ರೆ ಎಂಟನೇ ವಚನ ಹೀಗೆ ಆತನು ಆಕಾರದಲ್ಲಿ ಮನುಷ್ಯನಾಗಿ ಕಾಣಿಸಿಕೊಂಡಾಗ ತನ್ನನ್ನು ತಗ್ಗಿಸಿಕೊಂಡು ಮರಣವನ್ನು ಅಂದರೆ ಶಿಲಿಬೆಯ ಮರಣವನ್ನಾದರೂ ಹೊಂದುವಷ್ಟು ವಿಧೇಯನಾದನು ಯಾವ ರೀತಿ ತನ್ನನ್ನು ತಗ್ಗಿಸಿಕೊಂಡಿದ್ದಾರೆ ಅಂದ್ರೆ ಮರಣವನ್ನು ಮರಣದವರೆಗೆ ತಗ್ಗಿಸಿಕೊಂಡಿದ್ದಾರೆ ಆದರೆ ಶಿಲುಬೆಯ ಮರಣ ಅಂತ ಹೇಳಿದೆ ಸೋದರ ಸೋದ್ರೆ ಶಿಲುಬೆಯ ಮರಣದವರೆಗೂ ತನ್ನನ್ನು ಏನ್ ಮಾಡಿದ್ದಾರೆ ಅಂದ್ರೆ ತಗ್ಗಿಸಿಕೊಂಡಿದ್ದಾರೆ ಈ ಕಾರಣದಿಂದ ದೇವರು ಆತನನ್ನು ಅತ್ಯುನ್ನತವಾಗಿ ಏರಿಸಿ ಎಲ್ಲಾ ಹೆಸರುಗಳಿಗಿಂತ ಉನ್ನತವಾದ ಹೆಸರನ್ನು ಆತನಿಗೆ ದಯಪಾಲಿಸಿದ್ದಾನೆ ಈ ಕಾರಣದಿಂದ ದೇವರು ಆತನನ್ನು ಅತ್ಯುನ್ನತವಾಗಿ ಅತ್ಯುನ್ನತವಾಗಿ ಏರಿಸಿ ಎಲ್ಲಾ ಹೆಸರುಗಳಿಗಿಂತ ಉನ್ನತವಾದ ಹೆಸರನ್ನು ಆತನಿಗೆ ದಯಪಾಲಿಸಿದ್ದಾನೆ ತಂದೆಯಾದ ದೇವರ ಮಹಿಮೆ ಮಹಿಮೆಗಾಗಿ ಯೇಸು ಕ್ರಿಸ್ತನು ಕರ್ತನೆಂದು ಪ್ರತಿಯೊಂದು ನಾಲಿಗೆಯೇ ಅರಿಕೆ ಮಾಡ್ತಾ ಇದೆ ಅಂತ ನಾವು ನೋಡ್ತೀವಿ ಸಹೋದರ ಸೋದ್ರೆ ಯಾ ಯೇಸು ಕ್ರಿಸ್ತನು ಹೆಂಗ್ ಆ ಒಂದು ಉನ್ನತವಾದ ಪ್ಲೇಸ್ಗೆ ಹೋದ್ರು ಅಂತ ಹೇಳಿದ್ರೆ ಸಾಧಾರಣವಾಗಿ ಹೋಗಿಲ್ಲ ಮರಣದವರೆಗೂ ಆ ಶಿಲ್ಪೆಗೆ ಹೋಗಿ ತನ್ನನ್ನು ತಗ್ಗಿಸಿದರು ಅವರೇ ತಗ್ಗಿಸಿದ ಮೇಲೆ ನಾವು ಏನ್ ಮಾಡ್ಬೇಕಂದ್ರೆ ನಾವು ಯಾವ ರೀತಿ ಇರಬೇಕು ಅಂತ ಹೇಳಿದ್ರೆ ಮರಣದವರೆಗೂ ಆ ತಾಳ್ಮೆಯನ್ನು ನಾವೇನ್ ಮಾಡಬೇಕು ಕಾಪಾಡ್ಲಬೇಕು ಪೇತ್ರನು ಹೇಳುವಾಗ ಒಂದು ಪೇತ್ರನು ಐದು ಆರು ಒಂದು ಪೇತ್ರ ಐದು ಆರು ಹೀಗಿರುವುದರಿಂದ ದೇವರ ತ್ರಾಣ ಉಳ್ಳಾಸದ ಕೆಳಗೆ ನಿಮ್ಮನ್ನು ತಗ್ಗಿಸಿಕೊಳ್ಳಿರಿ ಆತನು ತಕ್ಕ ಕಾಲದಲ್ಲಿ ನಿಮ್ಮನ್ನು ಮೇಲಕ್ಕೆ ತರುವನು ನೋಡಿ ನಾಮ ನಮ್ಮನ್ನು ಹೆಚ್ಚಾಗಿ ಹಲವಾರು ಕೆಲಸಗಳು ನಾನೇ ಮಾಡಬೇಕು ಅಂತ ಇದೆಲ್ಲ ಬಿಟ್ಟುಬಿಡಿ ಯಾಕಂದ್ರೆ ದೇವರಿಗೆ ಒಂದ್ ಸಮಯ ಸಿಗ್ಲಿಲ್ಲ ಅಂದ್ರೂ ಯಾವುದೇ ಒಂದು ಯಾವುದೇ ಒಂದು ರೆಸ್ಪಾನ್ಸಿಬಿಲಿಟಿ ಕೆಲಸ ಎಲ್ಲಿ ಆಗಿರ್ಲಿ ಸಿಗ್ಲಿಲ್ಲ ಅಂದ್ರೂ ಚಿಂತೆ ಪಡ್ಬೇಡಿ ಯಾಕಂದ್ರೆ ದೇವರು ನಮ್ಮನ್ನು ಏನ್ ಮಾಡ್ಬೇಕು ಆ ಆತನು ತಕ್ಕ ಕಾಲದಲ್ಲಿ ನಮ್ಮನ್ನು ಏನ್ ಮಾಡ್ತಾರೆ ಮೇಳಕ್ಕೆ ತರುತ್ತಾರೆ ಅದವರೆಗೂ ನಾವ್ ಏನ್ ಮಾಡ್ಬೇಕಂದ್ರೆ ಕಾಯಬೇಕು ಹಂಗ್ ಸಿಗ್ಲಿಲ್ಲ ಅಂದ್ರೂ ನಮ್ಗೆ ನಮ್ಮ ಜೀವಿತವನ್ನು ನೋಡಿ ದೇವರು ಏನ್ ಮಾಡ್ತಾರೆ ಅಂದ್ರೆ ಆ ಒಂದು ಉನ್ನತವಾದ ಇದರ್ಕೆ ಯಾಕಂದ್ರೆ ಯಜ್ಞಕ್ಕಿಂತ ಯಾವ್ದು ಇಷ್ಟಪಡ್ತಾರೆ ಅವರು ನೀತಿ ಇಷ್ಟ ಇಷ್ಟಪಡ್ತಾರೆ ಅಂತ ನಾವು ನೋಡ್ತೀವಿ ಒಂದು ಕೊರಂದಿಯರಿಗೆ ಇಪ್ಪತ್ತಾರು ಒಂದು ಕೊರಂತ ಒಂದು ಇಪ್ಪತ್ತಾರು ಸಹೋದರರೇ ದೇವರು ನಿಮ್ಮನ್ನು ಕರೆದಾಗ ಎಂತವರನ್ನು ಕರೆದನೆಂದು ಆಲೋಚಿಸಿರಿ ನಿಮ್ಮೊಳಗೆ ಲೌಕಿಕ ದೃಷ್ಟಿಯಲ್ಲಿ ಜ್ಞಾನಿಗಳು ಅನೇಕರಿಲ್ಲ ನೋಡಿ ನಾವು ದೇವರು ಕರೆದಿದ್ದಾರೆ ನಮ್ಮನ್ನ ಯಾ ಯಂಗ್ ಎಂತವರನ್ನು ಕರೆದಿದ್ದಾರೆ ಅಂತ ಹೇಳಿದ್ರೆ ಈ ಲೌಕಿಕದಲ್ಲಿ ಜ್ಞಾನಿಗಳು ಏನಿಲ್ಲ ನಾವು ಅನೇಕರಿಲ್ಲ ಲೋ ಲೋಕದಲ್ಲಿ ನೋಡಿ ಸ್ವಲ್ಪ ಜ್ಞಾನಿಗಳು ಇರ್ಬೋದು ಲೋಕದ ಪ್ರಕಾರ ಅವ್ರ ಜ್ಞಾನಿಗಳು ಇರ್ಬೋದು ಆದ್ರೆ ನೋಡಿ ನಾವು ಅಂತ ಜ್ಞಾನಿಗಳು ಅಲ್ಲ ಈ ಒಂದು ಇದರಲ್ಲಿ ಕಾಣಿಸಿಕೊಳ್ಳುವ ಸಹೋದರ ಸಹೋದರರು ಆಮೇಲೆ ಬಲಿಷ್ಠರು ಅನೇಕರಿಲ್ಲ ಬಲಿಷ್ಠರಲ್ಲ ಕುಲೀನರು ಅನೇಕರಿಲ್ಲ ಆದರೆ ದೇವರು ಜ್ಞಾನಿಗಳನ್ನು ನಾಚಿಕೆ ಪಡಿಸುವುದಕ್ಕಾಗಿ ಈ ಲೋಕದ ಬುದ್ಧಿಹೀನರನ್ನು ಆರಿಸಿಕೊಂಡಿದ್ದಾನೆ ದೇವರು ಬಲಿಷ್ಠರನ್ನು ನಾಚಿಕೆ ಪಡಿಸುವುದಕ್ಕಾಗಿ ಈ ಲೋಕದ ಬಲಹೀನರನ್ನು ಆರಿಸಿಕೊಂಡಿದ್ದಾನೆ ನೋಡಿ ನಾವು ಜ್ಞಾನಿಗಳಲ್ಲ ಬಟ್ ದೇವರು ಜ್ಞಾನಿಗಳನ್ನು ನಾಚಿಕೆ ಪಡಿಸೋದಕ್ಕೋಸ್ಕರ ಲೋಕದಲ್ಲಿ ನಮ್ಮನ್ನು ಏನ್ ಮಾಡಿದ್ದಾರೆ ಒಂದು ಕಾಲದಲ್ಲಿ ಅವ್ರಿಗೂ ಗೊತ್ತಾಗುತ್ತೆ ಬೇಗ ಈಗ ಬೇಕಾದ್ರೆ ನಮ್ಮನ್ನು ಏನ್ ಮಾಡ್ಬೋದು ಏನ್ ಮಾಡ್ಬೋದು ಇದುವಾಗ ಮಾತಾಡ್ಬೋದು ಬಟ್ ನಿಜವಾದ ಸತ್ಯವನ್ನು ಅವರು ಅರಿತಾಗ ಅಲ್ಲ ದೇವರ ಒಂದು ಕಣ್ಣಿಗೆ ಕಾಣುವ ಆ ಒಂದು ಅಹ್ ಇದು ಬರುವಾಗ ಅವ್ರಿಗೆ ಏನಾಗಿರುತ್ತೆ ಅಂದ್ರೆ ಅವ್ರಿಗೆ ಅವಾಗ ಗೊತ್ತಾಗುತ್ತೆ ಅವಾಗ ಅವರು ಏನ್ ಮಾಡ್ತಾರೆ ನಾಚಿಕೆ ಪಡ್ಕೊಳ್ತಾರೆ ಇದಲ್ಲದೆ ದೇವರು ಇರು ಇದಲ್ಲದೆ ದೇವರು ಇ ಇರು ಇದುಗಳನ್ನು ಇಲ್ಲದಂತಾಗಿ ಮಾಡುವ ಹಾಗೆ ಈ ಲೋಕದ ಹೀನವಾದವರನ್ನು ಅಸಡ್ಡೆಯಾದವರನ್ನು ಆರಿಸಿಕೊಂಡಿದ್ದಲ್ಲದೆ ಗಣನೆಗೆ ಬಾರದವರನ್ನು ಆರಿಸಿಕೊಂಡಿದ್ದಾನೆ ನೋಡಿ ಯಾವ ರೀತಿ ಸೆಲೆಕ್ಟ್ ಮಾಡಿದ್ದಾರೆ ಜನಗಳು ಅಂತ ಯಾವ ರೀತಿ ನಮ್ಮನ್ನು ಸೆಲೆಕ್ಟ್ ಮಾಡಿದ್ದಾರೆ ಅಂದ್ರೆ ಈ ಲೋಕದಲ್ಲಿ ಎಲ್ ಈ ಲೋಕದ ಪ್ರಕಾರ ನಾವು ಏನಿಲ್ಲ ಏನಿಲ್ಲ ಇಲ್ಲ ಬಟ್ ದೇವರ ಪ್ರಕಾರ ನಾವು ಏನ್ ಮಾಡಿದೀವಿ ನಾವು ಉನ್ನತವಾಗಿ ಒಂದು ಇದರಲ್ಲಿ ಇದೀವಿ ಅಂತ ನಾವು ನೋಡ್ತೀವಿ ಸಹೋದರ ಸಹೋದರಿಯರೇ ಯಾಕಂತ ಹೇಳಿದ್ರೆ ಕರೆದಿದ್ದು ದೇವರು ನೋಡಿ ಅಪೋಸ್ನಾಗಿಯ ಪೇದ್ರು ಇರ್ತಾರೆ ಅಲ್ಲಿ ಅವರು ಏನ್ ಹಿಡಿತಾ ಇದಾರೆ ಅಂದ್ರೆ ಮೀನ್ ಹಿಡಿತಾ ಇದಾರೆ ಅವ್ರ ಕೆಲಸ ಮೀನ್ ಹಿಡಿಯುವ ಕೆಲಸ ಆದ್ರೆ ಏಸು ಕ್ರಿಸ್ತನು ಬಂದು ನೀನ್ ಏನ್ ಬಾ ನೀನು ಇಲ್ಲಲ್ಲ ಅದಕ್ಕೆ ಅದಕ್ ಮುಂಚೆ ಅವ್ರ ಮೀನ್ ಸಿಗ್ಲಿ ಸಿಗ್ ಸಿಗ್ ಸಿಗಲ್ಲ ಅವಾಗ ಯೇಸು ಪೇತ್ರು ಬಂದ್ಬಿಟ್ಟು ಹುಟ್ಟದಿಂದನೇ ಆ ಕೆಲಸನೇ ಮೀನ್ ಹಿಡಿಯೋ ಕೆಲ್ಸನೆ ಆದ್ರೆ ಏಸು ಕ್ರಿಸ್ತರು ಏನ್ ಮಾಡಿದ್ರು ನೀನ್ ಆ ಕಡೆ ಹಾಕು ಬಲೆ ಅಂತ ಹೇಳಿದಾಗ ಇವ್ರು ಏನ್ ಮಾಡ್ರು ಹಾಕಿದ್ರು ಏನ್ ಸಿಕ್ತು ತುಂಬಾ ಮೀನ್ ಸಿಕ್ತು ಮೀನ್ ಸಿಗುವಾಗ ನೋಡಿ ಅವ್ರಿಗೆ ಆಶ್ಚರ್ಯವಾಯ್ತು ಇದು ನನ್ನ ಕೆಲಸ ಹುಟ್ಟಿದಿಂದ ನಾನು ಮಾಡ್ತಾ ಇರೋ ಕೆಲಸ ಇವ್ರು ಈಗ ಬಂದ್ರು ಇವ್ರೇನು ಕರೆಕ್ಟ್ ಆಗಿ ಹೇಳ್ತಾ ಇದಾರೆ ತುಂಬ ಆಶ್ಚರ್ಯ ಅವ್ರಿಗೆ ಅವಾಗ ಬಂದು ಏನ್ ಹೇಳಿದ್ರು ಪೇದ್ರು ಎಸು ಕ್ರಿಸ್ತನ್ಗೆ ನೀವೇನ್ ಮಾಡ್ಬಿಡಿ ಹೋಗ್ಬಿಡಿ ನೀವು ಯಾಕಂದ್ರೆ ನಿಮ್ಮ ಒಂದು ಜ್ಞಾನಕ್ಕಿಂತ ನನ್ನ ಜ್ಞಾನ ಏನೇ ಇಲ್ಲ ಮ್ಯಾಚ್ ಆಗ್ತಾರ ನೀವು ಹೋಗ್ಬಿಡಿ ಅಂತ ಹೇಳುವಾಗ ಎಸು ಕ್ರಿಸ್ತನ್ ಏನ್ ಮಾಡಿದ್ರು ಬಿಟ್ರಾ ನೀನ್ ಬಾ ನಾನು ನೀನ್ ಏನ್ ಮಾಡ್ತೀನಿ ಮನುಷ್ಯನ ಹಿಡಿಯಾಗಿ ಮಾಡ್ತೀನಿ ಅಂತ ಹೇಳಿದ್ರು ನೋಡಿ ಯೇಸು ಕ್ರಿಸ್ತನಿಗೆ ಎಲ್ಲ ಗೊತ್ತಿದೆ ನಾವು ಈ ಲೋಕದಲ್ಲಿ ಕತ್ತಲಿಂದ ಇದ್ದೀವಿ ನಮ್ಮನ್ನ ಏನ್ ಮಾಡಿದ್ದಾರೆ ಕರೆದಿದ್ದಾರೆ ದೇವ್ರಿಗೆ ಗೊತ್ತಾ ಎಲ್ಲ ನಾವು ಮಾಡಕ್ ಇಷ್ಟೊಂದು ದೊಡ್ಡ ಕೆಲಸ ಅಂತ ಆದ್ರೆ ಅವ್ರಿಗೆ ಗೊತ್ತಿರುತ್ತೆ ಯಾರನ್ನು ಇಡ್ಬೇಕ ಮುಂಚೆ ವಚನ ನೋಡಿದಿವಿ ನಾವು ಅವರನ್ನು ನಾಚಿಕೆ ಪಡಿಸಕ್ಕೋಸ್ಕರ ಏನ್ ಮಾಡಿದ್ದಾರೆ ಲೋಕದಲ್ಲಿ ಇರುವ ನಮ್ಮನ್ನು ಏನ್ ಮಾಡಿದ್ದಾರೆ ಸೆಲೆಕ್ಟ್ ಮಾಡಿದ್ದಾರೆ ಅಂತ ಹೇಳುವಾಗ ದೇವರಿಗೆ ಎಲ್ಲವನ್ನು ಅವ್ರು ಏನ್ ಮಾಡಿದ್ದಾರೆ ಅಂದ್ರೆ ಗೊತ್ತಿದೆ ನಾವು ಎಲ್ಲಿ ಇರ್ತೀವಿ ಏನ್ ಮಾಡ್ತೀವಿ ಮುಂದೆ ಏನೇನಿದೆ ಎಲ್ಲವನ್ನು ಗೊತ್ತಿದೆ ಆದ್ರೂ ಸತ್ಯದಲ್ಲಿ ಇಷ್ಟು ದಿನ ನಮ್ಮನ್ನು ಇಟ್ಟಿದ್ದಾರೆ ಅಂತ ಹೇಳಿದ್ರೆ ಕಾರಣ ಇಲ್ದಾರ ಅಲ್ಲ ಸಹೋದರ ಸಹೋದರಿ ಅದನ್ನು ನಾವು ಅರ್ಥ ಮಾಡ್ಕೋಬೇಕು ಅಪೋಸ್ನಾಗೆ ಪೌಲ್ ನಾವು ನೋಡ್ಬೇಕಾದ್ರೆ ನೋಡಿ ಎಷ್ಟು ದೇವರ ಒಂದು ಸತ್ಯವನ್ನು ಅವರು ಆಚೆ ಇಟ್ಟಿದ್ದಾರೆ ಅಂತ ನಮ್ಮ ಮುಂದೆ ಅಷ್ಟು ವಿಷಯಗಳನ್ನು ತಿಳಿಸಿದ್ದಾರೆ ಹಳೆ ಒಡಂಬದಲ್ಲಿ ಹಲವಾರು ನ್ಯಾಯ ಪ್ರಮಾಣಗಳಿದೆಯಲ್ಲ ಇದೆಯಲ್ಲ ಮ್ಯಾಚ್ ಮಾಡಿದೆ ಇವರೇ ಇವರು ಅಷ್ಟೊಂದು ವಿಷಯಗಳನ್ನು ಏನ್ ಮಾಡಿದ್ದಾರೆ ಹೇಳಿದ್ದಾರೆ ಅಂತ ಹೇಳುವಾಗ ಇವರಿಗೆ ಏನಾಗಿತ್ತು ಅಂದ್ರೆ ಒಂದು ಮುಳ್ಳು ಕೊಡಲ್ಪಟ್ಟಿತ್ತು ಅದರಿಂದ ಇವರು ಏನ್ ಮಾಡಿದ್ದಾರೆ ಜಪ ಮಾಡಿದ್ರು ಆದ್ರೆ ಹೇಳ್ಬಿಟ್ಟರು ಪಿಲಿಪಿಯರಿಗೆ ನಾಲ್ಕು ಎಂಟು ಪಿಲಿಪಾ ನಾಲ್ಕು ಎಂಟು ಕಡೆಯದಾಗಿ ಸಹೋದರರೇ ಸತ್ಯವಾದವುಗಳು ಯಾವೋ ಪ್ರಾಮಾಣಿಕವಾದವುಗಳು ಯಾವೋ ನ್ಯಾಯವಾದವುಗಳು ಯಾವೋ ಶುದ್ಧವಾದವುಗಳು ಯಾವೋ ಪ್ರೀತಿಕರವಾದವುಗಳು ಯಾವೋ ಮಾನ್ಯವಾದವುಗಳು ಯಾವುವು ಅವುಗಳನ್ನು ಮತ್ತು ಸದ್ಗುಣವನ್ನು ಸತ್ ಸುತ್ಯವಾದದ್ದನ್ನು ಯೋಚಿಸಿರಿ ನೋಡಿ ಆ ಒಂದು ಮುಲ್ಲು ಅಪೋಸ್ನಾಗೆ ಕೊಡಲ್ಪಟ್ಟಿದ್ದಲ್ಲ ಅದನ್ನ ಜಪ ಮಾಡ್ತಾರೆ ಏನ್ ಮಾಡಿ ಇದನ್ನು ಈ ಮುಲ್ಲನ್ನು ನನಗೆ ತೆಗೀರಿ ಅಂತ ಹೇಳುವಾಗ ದೇವ್ರ ಏನ್ ಹೇಳಿದ್ರ ಅಂದ್ರೆ ಏನ್ ಹೇಳಿದ್ರಿಷ್ಟ ನನ್ನ ಕೃಪೆ ನನ್ನ ಕೃಪೆನೆ ನಿನಗೆ ಸಾಕು ಅಂತ ಹೇಳ್ತಾ ಇದಾರೆ ಯಾಕೆ ದೇವರಿಗೆ ಇದು ಎತ್ತಿಡಕ್ಕೆ ಆಗಲ್ವಾ ಈ ಮುಲ್ಲು ಅಂತ ಹೇಳಿದ್ರೆ ನೋಡಿ ಅಪಸ್ನಾಗಿಯ ಪೌಲು ಹಲವಾರು ಸತ್ಯವನ್ನು ಬಿಡಿಸ್ತಾ ಇದ್ದಾರೆ ಒಂದು ಸ್ಥಳದಲ್ಲಿ ಒಂದಿನ ಅವರಲ್ಲಿ ಹೆಮ್ಮೆ ಬಂದ್ಬಿಟ್ರೆ ಅದಕ್ಕೆ ಏನ್ ಮಾಡಿದ್ದಾರೆ ಅಂದ್ರೆ ದೇವರು ಆ ಒಂದು ಮುಳ್ಳನ್ನು ಅಲ್ಲೇ ಇಟ್ಟಿದ್ದಾರೆ ಯಾವುದೇ ಕಾರಣಕ್ಕೂ ಹೆಮ್ಮೆ ಅನ್ನೋದು ಇರಬಾರ್ದು ಯಾಕಂದ್ರೆ ಇವರನ್ನು ಇಟ್ಟು ಹಲವಾರು ಕೆಲಸವನ್ನು ಮಾಡಬೇಕು ದೇವರು ಇವರನ್ನು ಇಷ್ಟು ಮುಖ್ಯವಾದವರು ಪೌಲು ಅವ್ರಿಗೆ ಏನ್ ಮಾಡಿದ್ದಾರೆ ಅಂದ್ರೆ ಅವರು ಮುಳ್ಳನ್ನು ಕೊಟ್ಬಿಟ್ಟಿದ್ದಾರೆ ಅವ್ರಿಗೇ ಒಂದು ಮುಳ್ಳು ಇದೆ ಅಂದ್ರೆ ನಮಗೆ ಎಷ್ಟು ಮುಳ್ಳು ಇರಬೇಕು ಅದು ದೇವರು ಯಾಕೆ ಅದನ್ನ ಇಟ್ಟಿದಾರಂತೆ ಆ ಮುಳ್ಳು ಆ ಮುಳ್ಳು ಏನೇ ಇರ್ಬೋದು ಈ ಲೋಕದಲ್ಲಿ ಹಲವಾರು ವಿಷಯ ಇರ್ಬೋದು ಸ್ವಂತದಲ್ಲಿ ಇರ್ಬೋದು ಅಲ್ಲ ನಮ್ಮ ಕೆಲಸದಲ್ಲಿ ಇರ್ಬೋದು ಇಲ್ಲ ಸಭೆಯಲ್ಲಿ ಇರ್ಬೋದು ಎಲ್ಲೇ ಆಗಲಿ ಆ ಮುಳ್ಳು ಇದೆ ಯಾಕೆ ಅಂತ ಹೇಳಿದ್ರೆ ಆ ಮುಳ್ಳು ನಮಗೆ ಮುಖ್ಯ ಯಾಕಂದ್ರೆ ಆ ಮುಳ್ಳು ಇದ್ರೇನೆ ನಾವು ಏನ್ ಮಾಡಕ ಸಾಧ್ಯ ಸದ್ಯದಲ್ಲಿ ಓಡಕ್ ಸಾಧ್ಯ ಅಪೋಸ್ ಪೌಲ್ಗಿತ್ತು ಜಪ ಮಾಡಿದ್ರು ಸಾಕು ಇಲ್ಲ ಕೃಪೆ ಸಾಕು ಅಂತ ಹೇಳಿದ್ರು ಈಗ ನಮಗೂ ಏನಿದೆ ಅಂದ್ರೆ ಹಲವಾರು ಮುಳ್ಳುಗಳಿದೆ ಯಾಕಂದ್ರೆ ಮೋಸಿಗೆ ಅದು ಬಂತು ಯಾಕಂದ್ರೆ ಮೋಸೆ ಇಸ್ರೇಲ್ ಜನರನ್ನ ಎಲ್ಲರನ್ನು ಬಿಡಿಸಿ ಎಲ್ ಮಾಡ್ತಾ ಇದಾರೆ ಅಂದ್ರೆ ಆ ಒಂದು ಹಲವಾರು ಕೆಲಸವನ್ನು ಮಾಡಿ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಕಾನನ್ಗ ಹೋಗ್ತಾ ಇದ್ದಾರೆ ಆ ದಾರಿಯಲ್ಲಿ ಅಲ್ಲಿ ನೋಡಿ ಅವ್ರಿಗೆ ಹೆಮ್ಮೆ ಬಂತು ಏನಂದ್ರೆ ಆ ಬಂಡೆಯಲ್ಲಿ ನೀನ್ ಏನ್ ಮಾಡೋ ಮಾತಾಡಂದಿದ್ದೆ ಅವ್ರು ಏನ್ ಮಾಡಿದ್ರು ನಾನೇ ಅದನ್ನ ಮಾಡ್ತೀನಿ ಅಂತ ಒಂದು ಹೆಮ್ಮೆ ಬಂದ್ಬಿಡ್ತು ಯಾಕಂದ್ರೆ ಅಷ್ಟೊಂದು ಕೆಲಸ ಮಾಡಿಸಿದ್ದಾರೆ ದೇವ್ರು ಏನಾಯ್ತು ಅಂದ್ರೆ ಸರಿ ಇದು ಅದು ಒಂದು ಇದಾಗ್ಬಿಟ್ಟು ಅದರಿಂದ ದೇವ್ರು ಏನ್ ಮಾಡ್ಬಿಟ್ರಂದ್ರೆ ಅವ್ರು ಅಲ್ಲಿ ಹೋಗ ಹೋದ್ರ ಕಾನಿಗೆ ಹೋಗ್ಲೇ ಇಲ್ಲ ನೋಡಿ ಅದಕ್ಕೆ ಪೌಲನ ವಿಷಯದಲ್ಲಿ ದೇವರು ತುಂಬಾ ಇದ್ರು ಪೌಲ್ಗೆ ಒಂದು ಮುಳುಗೊಡಲ್ಪಟ್ಟಿತು ಇಬ್ರಿಯರಿಗೆ ಎರಡು ಒಂದು ನಾವು ಕೇಳಿದ ಸಂಗತಿಗಳಿಗೆ ಯಾವಾಗಲಾದರೂ ಜಾರಿ ಹೋದೆವೆಂದು ಅವುಗಳಿಗೆ ಹೆಚ್ಚಾಗಿ ಲಕ್ಷ್ಯ ಕೊಡುವವರಾಗಿರತಕ್ಕದ್ದು ನೋಡಿ ಈ ಒಂದು ಈ ವಿಷಯಗಳೆಲ್ಲ ನಾವು ಕೇಳಿದೀವಿ ಯಾವಾಗಲೂ ಏನಾಗಿರ್ಬಾರ್ದು ಅಂದ್ರೆ ಹೆಚ್ಚಾಗಿ ಈ ಒಂದು ವಿಷಯದಲ್ಲಿ ತುಂಬಾ ಜಾಗ್ರತೆಯಿಂದ ನಾವ್ ಏನ್ ಮಾಡ್ಬೇಕಂದ್ರೆ ಇದನ್ನು ಹೃದಯದಲ್ಲಿ ಇಟ್ಟುಕೊಳ್ಳಬೇಕು ಯಾಕಂದ್ರೆ ಈ ಒಂದು ಪಾಠನೇ ಒಂದು ಇದುವಾಗಿ ನನ್ನ ಮೇಲೆ ಕೋಪದಲ್ಲಿ ಇದ್ದೀರಾ ಸಹೋದರ ಸಹೋದರಿ ಯಾಕಂದ್ರೆ ಈ ಒಂದು ಪಾಠ ಹೆಂಗಂತ ಹೇಳಿದ್ರೆ ನಾವು ಹಲವಾರು ಸತ್ಯ ವೇದದಲ್ಲಿ ಹಲವಾರು ವಿಷಯಗಳಿದೆ ಏನಂತ ಹೇಳಿದ್ರೆ ಹಲವಾರು ಸತ್ಯವನ್ನು ಹುಡುಕಿ 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 ಈ ರೀತಿ ಹೊಸ ಹೊಸದಾಗಿ ಇಷ್ಟ ಆಗುತ್ತೆ ನಮ್ಗೆ ಕೇಳಕ್ಕೂ ಈ ರೀತಿ ಎಲ್ಲ ಇಟ್ಟಿದ್ದಾರೆ ಇಟ್ಟಿದಾರ ಅಂತ ಹೇಳಿದ್ರೆ ಆದ್ರೆ ಇನ್ನೊಂದು ಸತ್ಯ ಇದೆ ಏನಂತ ಹೇಳಿದ್ರೆ ಜೀವ ಜೀವವುಲ್ಲ ಸತ್ಯ ಅಂತಾರ ಅದಕ್ಕೆ ಏನಂತ ಹೇಳಿದ್ರೆ ಅದು ಬಂದ್ಬಿಟ್ಟು ನಮ್ಮ ಅದೇ ತುಂಬಾ ಮುಖ್ಯ ಬೆಳವಣಿಗೆ ನಮ್ಮ ಗುಣಲಕ್ಷಣಗಳಿಗೆ ತುಂಬಾ ಮುಖ್ಯವಾದದ್ದು ಯಾಕಂದ್ರೆ ಕಡೆ ಕೊನೆಯದಾಗಿ ದೇವರು ಯಾವ್ದನ್ನು ನೋಡ್ತಾರಂದ್ರೆ ಹಲವಾರು ಸತ್ಯಗಳನ್ನು ತಿಳಿದಿದ್ದೀರಾ ಹಲವಾರು ವಿಷಯಗಳನ್ನು ಹಲವಾರು ಪ್ರಾಫಸಿಗಳನ್ನು ಅರ್ಥ ಮಾಡಿದ್ದೀರಾ ಅಂತ ನೋಡಲ್ಲ ಅದ್ ಕಣ ಕೊನೆಯದಾಗಿ ಏನ್ ನೋಡ್ತಾರೆ ದೇವರು ನಿಮ್ಮ ಗುಣಗಳು ಯಾವ ಮಟ್ಟಿಗೆ ಬೆಳೆದಿದೆ ಆ ಆ ಒಂದು ವಿಷಯವನ್ನು ನೋಡ್ತಾರೆ ಅದೇ ರೀತಿ ಈ ಒಂದು ಪಾಠ ನಾವು ನೋಡಿದೀವಿ ಅಂತ ಹೇಳಿದ್ರೆ ನಮ್ಮ ಗುಣಗಳು ಯಾಕಂದ್ರೆ ಮತ್ತೆ ನಾವು ಏನ್ ಮಾಡ್ಬೇಕು ನಮ್ಮನ್ನು ಸರಿಪಡಿಸ್ಬೇಕು ಏನಾದ್ರೂ ಒಂದು ಒಳ್ಳೆ ಕೆಟ್ಟತನ ಇದ್ದಿದ್ರೆ ಈ ಒಂದು ವಿಷಯಗಳಲ್ಲಿ ಅದರಿಂದ ನಾವ್ ಏನ್ ಮಾಡ್ಬೇಕು ಆಚೆ ಬರಬೇಕು ಇಲ್ಲ ಮುಂದಕ್ಕೂ ಬರೋಕ್ಕೆ ಚಾನ್ಸ್ ಇದ್ರೆ ನಾವು ಏನ್ ಮಾಡಬೇಕು ಸ್ವಲ್ಪ ಎಚ್ಚರವಾಗಿರಬೇಕು ಅಂತ ಹೇಳಿ ನಾವು ನೋಡ್ತಾ ಇದ್ದೀವಿ ಈ ಒಂದು ವಿಷಯವನ್ನು ನಿಮ್ಮ ಮುಂದೆ ಇಟ್ಟಿದ್ದೀವಿ ದೇವರು ತಾನೇ ಈ ಒಂದು ವಿಷಯವನ್ನು ಆಶೀರ್ವದಿಸಲಿ ಧನ್ಯವಾದಗಳು ಸಹೋದರ ಮುಖಾಂತರ ನಮಗೆ ವಾಕ್ಯ ಸಂದೇಶವನ್ನು ನೀಡಿದ ನಮ್ಮ ಪರಲೋಕದ ತಂದೆಯಾದ ದೇವರಿಗೂ ನಮ್ಮ ರಕ್ಷಕನಾದ ಕ್ರಿಸ್ತನಿಗೂ ಧನ್ಯವಾದವನ್ನು ಅರ್ಪಿಸ್ತೇವೆ ಮತ್ತು ವಾಕ್ಯ ಸಂದೇಶವನ್ನು ನೀಡಿದಂಥ ಸಹೋದರರು ಎಲ್ಲ ಸಹೋದರರಿಗೂ ಎಲ್ಲ ಸಹೋದರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತೇವೆ